ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಸೊ ಇವತ್ತು ಸಮೃದ್ಧಿಯ ಟೀಮ್ ಸಮೃದ್ಧಿಯ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಭಾಗವಾಗಿರ್ತಕ್ಕಂತಹ ಸ್ವರ್ಣ ಸಮೃದ್ಧಿಯಿಂದ ಒಂದು ಏನು ವಿಷಯನ್ನ ಒಂದು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ನಮ್ಮೊಟ್ಟಿಗೆ ಶ್ರೀಯುತ ಉದಯ್ ಕುಂದಾಪುರ ಉದಯ್ ಆಚಾರ್ ಕುಂದಾಪುರ ಅವರು ನಮ್ಮ ಜೊತೆಗೆ ಇರ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ನಾನು ತಿಳಿಪಡಿಸೋದೇನೆಂದ್ರೆ ಟೀಮ್ ಸಮೃದ್ಧಿಯಿಂದ ಹಲವಾರು ಕಾನ್ಸೆಪ್ಟ್ಗಳನ್ನ ಹಲವಾರು ವಿಷಯಗಳನ್ನ ಏನು ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾವು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹೇಳೋದಾದ್ರೆ ನೀವೆಲ್ಲ ಗಮನಿಸಿರ್ತೀರಾ, ಇದು ಸ್ವರ್ಣ ಸಮೃದ್ಧಿ ಅಂದ್ರೆ ಒಂದು ಏನು ಈ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆಭರಣಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಶ್ರೀಯುತ ಉದಯ್ ಕುಮಾರ್ ಅವರು ಆ ಜ್ಯುವೆಲರಿ ಕ್ಷೇತ್ರದಲ್ಲೇ ಇರ್ತಕ್ಕಂಥವ್ರು. ಅಂದ್ರೆ ಏನು ಬರೀ ವ್ಯಾಪಾರ ಮಾಡ್ಲಿಕ್ಕಲ್ಲ, ಅದ್ರ ಹಿಂದೆ ಇರ್ತಕ್ಕಂಥ ಸೀಕ್ರೆಟ್ಸ್ ಇತ್ಯಾದಿಗಳನ್ನ ಹೇಳ್ಕೊಳ್ಲಿಕ್ಕೆ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಸಮೃದ್ಧಿಯ ಟೀಮ್ ಸಮೃದ್ಧಿಯ ಇನ್ನೊಂದು ಭಾಗ ಸ್ವದೇಶಿ ಸಮೃದ್ಧಿ ಅಂತ. ಅಂದ್ರೆ ಏನು ನಮಗೆ ಸ್ವಾಭಾವಿಕವಾಗಿ ಮತ್ತು ದೇಶೀಯವಾಗಿ ಸಿಗ್ತಕ್ಕಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮತ್ತು ಅದರ ಬಗ್ಗೆ ಒಂದು ಏನು ರಿಸೋರ್ಸ್ ಪರ್ಸನ್ ನ ಹುಡುಕಿ ಅದರ ಬಗ್ಗೆ ಒಂದು ವಿಷಯ ಮಂಡನೆ ಮಾಡ್ತಕ್ಕಂಥದ್ದ ಇದು ಸ್ವದೇಶ ಸಮೃದ್ಧಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಆಯುರ್ವೇದ ಚಿಕಿತ್ಸೆ ಶ್ರೀರಕ್ಷಾ ಆಯುರ್ವೇದ ಶ್ರೀರಕ್ಷಾ ಸಮೃದ್ಧಿ ಅನ್ನುವಂಥದ್ದು ಇದು ಆಯುರ್ವೇದ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಇರ್ತದೆ. ಅದೇ ರೀತಿಯಲ್ಲಿ ಮುಂದೋಯ್ತು ಅಂದ್ರೆ ಶುದ್ಧಿ ಸಮೃದ್ಧಿ ಅಂತ. ಶುದ್ಧಿ ಅಂದ್ರೆ ಒಂದು ಇರತಕ್ಕಂತಹ ಪಂಚಭೂತಗಳನ್ನ ಶುದ್ಧಿ ಮಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇದು ವಾಸ್ತುವಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಶ್ರೀಯುತ ಉದಯ್ ಆಚಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು, ಅದ್ರ ಹಿಂದೆ ಇರತಕ್ಕಂಥ ರಹಸ್ಯಗಳನ್ನ ನಿಮ್ ಜೊತೆ ಪ್ರಸ್ತುತ ಪಡಿಸ್ತಾಗಿರ್ಬೋದು ಇತ್ಯಾದಿಗಳನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಮೃದ್ಧಿಯ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ಈ ಶ್ರಾವ್ಯ ಸಮೃದ್ಧಿ ಅಂತ. ಅಂದ್ರೆ ವಸ್ತ್ರ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಕಾನ್ಸೆಪ್ಟ್ ಇದೆ, ರಿಸೋರ್ಸ್ ಪರ್ಸನ್ ಕೂಡ ನಾವು ಹುಡುಕ್ತಾ ಇದ್ದೇವೆ. ಶ್ರಾವ್ಯ ಅಂದ್ರೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಹೆಸರು. ಈಗ ವಿಷ್ಣು ಎಷ್ಟು ಅಲಂಕಾರ ಪ್ರಿಯ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇದು ಶ್ರಾವ್ಯ ಸಮೃದ್ಧಿ ಅಂಡ್ರಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಶೋಧನ್ ಸಮೃದ್ಧಿ ಅಂತ. ಶೋಧನ್ ಅಂದ್ರೇನು? ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಾಲೋಚನೆ ಆಗಿರ್ತದೆ, ಕನ್ಸಲ್ಟೇಷನ್ಸ್ ಆಗಿರ್ತದೆ. ಹೇಗೆ ನಾವು ಹುಡುಕ್ತೇವಲ್ಲ, ಸೊ ಶೋಧನೆ ಅಂದ್ರೆ ಹುಡುಕುವಂತದ್ದು. ಸೊ ಜ್ಯೋತಿಷ್ಯ ಮೂಲಕವಾಗಿ ಇರ್ತಕ್ಕಂತಹ ಸಮಸ್ಯೆಗಳು ಮುಂದೆ ಬರ್ತಕ್ಕಂತಹ ಒಂದು ಅಂಶಗಳನ್ನ ಶೋಧನೆ ಮಾಡ್ತಕ್ಕಂಥದ್ದು ನಮ್ಮ ಒಂದೇನಾಗಿರ್ತದೆ ಒಂದು ತತ್ವದ ಆಧಾರದ ಮೇಲೆ. ಮತ್ತೆ ಸಂಕೇತ ಸಮೃದ್ಧಿ ಅಂತ. ಸಂಕೇತ ಸಮೃದ್ಧಿ ಅಂದ್ರೆ ಸಂಕೇತ ಸಮೃದ್ಧಿ ಇದು ಲೋಗೋ ವಿಸಿಟಿಂಗ್ ಕಾರ್ಡ್ ಮತ್ತೆ ಜಾಹೀರಾತಿಗೆ ಅನಿಮೇಷನ್ಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಹಲವಾರು ಲೋಗೋಗಳನ್ನು ನಾವು ಡಿಸೈನ್ ಮಾಡಿದ್ ಕೂಡ ನೋಡಿದ್ದೇವೆ. ಸಂಕೇತ ಅಂದ್ರೆ ಒಂದು ಸಿಂಬಲಿಸಮ್. ಸೊ ಇದು ನ್ಯೂಮರಾಲಜಿ ಬೇಸ್ಡ್ ಆಗಿರ್ತದೆ ಮತ್ತು ಕೆಲವು ಸಂಖ್ಯೆ ಏನು ಸಿಂಬಲ್ ಬೇಸ್ಡ್ ಆಗಿ ಕೂಡ ಇರ್ತದೆ. ಸೊ ಇದು ನಮ್ದು ಕಾನ್ಸೆಪ್ಟ್. ಸೊ ಮತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಸಮನ್ವಯ ಸಮೃದ್ಧಿ ಅಂದ್ರೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಂಗ್ ಕೂಡ ನಮ್ಮಲ್ಲಿರ್ತದೆ. ಸೊ ಹಾಗಾಗಿ ಇದಿಷ್ಟು ಏನಾಗಿರ್ತದೆ ಒಂದು ಟೀಮ್ ಸಮೃದ್ಧಿಯ ನಮ್ಮ ಕಾನ್ಸೆಪ್ಟ್ಸ್. ಬರೀ ಕಮರ್ಷಿಯಲೈಸ್ಡ್ ಆಗಲ್ಲ ಇದು, ಈ ಬೇಸ್ ಅಲ್ಲಿ ಮತ್ತು 9 ವಿಂಗ್ಗಳನ್ನು ತಂದು ಜನರೊಟ್ಟಿಗೆ ಒಂದು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ನಿಮ್ಮೊಟ್ಟಿಗೆ ಹೆಚ್ಚಿಗೆ ಬೆರೀಲಿಕ್ಕೆ ಅದರ ತನ್ಮೂಲಕ ನಮ್ಮ ಒಂದು ಜ್ಞಾನ ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಲಿಕ್ಕೂ ಕೂಡ ನಾವ್ ಏನ್ ಮಾಡ್ತಿದ್ದೇವೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಇವತ್ತಿನ ಒಂದು ಸ್ವರ್ಣ ಸಮೃದ್ಧಿ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಶ್ರೀಯುತರಾದಂತಹ ಉದಯ್ ಕುಮಾರ್ ಉದಯ್ ಆಚಾರ್ ಅವರು ಏನ್ ತಿಳಿಸ್ಕೊಡ್ತಾರೆ ಅನ್ನುವಂಥದ್ ನೋಡೋಣ. ಸರ್ ನಮಸ್ತೆ ಸರ್. ನಿಮ್ಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮೆಲ್ಲರ ಪರವಾಗಿ ನಿಮ್ಗೂ ನಮಸ್ಕಾರ. ನಮಸ್ತೆ ಸರ್. ಉದಯ್ ಸರ್ ಪ್ಲೀಸ್ ಇವತ್ತಿನ ಒಂದು ವಿಷಯವನ್ನ ತಿಳಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ ಸರ್. ನಮಸ್ತೆ. ಸೊ ಎಲ್ಲರಿಗೂ ಟೀಮ್ ಸಮೃದ್ಧಿ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಒಂದು ಕಾನ್ಸೆಪ್ಟ್. ನಮಸ್ತೆ ಸರ್. ನಮಸ್ತೆ. ಹಲೋ, ಕೇಳ್ತಾ ಇದೆಯಲ್ಲ? ಮಾಡ್ತಾ ಇದ್ದೆ. ಎಸ್ ಸರ್, ಎಸ್ ಸರ್, ಪ್ಲೀಸ್ ಸರ್. ಸೊ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಸ್ವರ್ಣ ಸಮೃದ್ಧಿ ಟೀಮ್ ಸಮೃದ್ಧಿಯ ಒಂದು ಅಂಗವಾಗಿರತಕ್ಕಂತ ಈ ಸ್ವರ್ಣ ಸಮೃದ್ಧಿ. ಸ್ವರ್ಣ ಅಂದ್ರೆ ಚಿನ್ನದ ಬಗ್ಗೆ ಒಂದು ಅದು ಆಭರಣ ಆಗಿರ್ಬೋದು, ಅದಕ್ಕೆ ಅದರ ಹಿಂದೆ ಇರತಕ್ಕಂತ ಕೆಲವೊಂದು ವಿಷಯಗಳನ್ನ ಜನರಲ್ ಆಗಿ ಹೆಚ್ಚಿನವರಿಗೆ ಮೇಲ್ನೋಟಕ್ಕೆ ಗೊತ್ತಿರ್ತದೆ, ಅದರ ಕೋರ್ ಅಲ್ಲಿ ಕೆಲವರಿಗೆ ಗೊತ್ತಿಲ್ಲದೆ ಇರುವಂತ ಒಂದು ವಿಷಯಗಳು ತುಂಬಾ ಇದೆ. ಸೊ ಒಂದು ಪ್ರಾಥಮಿಕ ಹಂತವಾಗಿ ಇವತ್ತಿನ ದಿವಸ ಇನಿಷಿಯಲ್ ಆಗಿ ಒಂದು ತಿಳಿಸಿಕೊಡ್ತಾ ಇದೆ. ಸೊ ಏನಂತ ಹೇಳಿದ್ರೆ ನಮ್ಮ ಈ ಇಡೀ ಜಗತ್ತಿನಾದ್ಯಂತ
ನಮ್ಮ ಭಾರತದಲ್ಲಿ ಬಳಸುವಷ್ಟು ಚಿನ್ನ ಅದ ಮೋಹ ಬೇರೆ ಎಲ್ಲರಿಗೂ ಗೊತ್ತಿರುವಂತ ಅಂತ ಯಾಕೆ ಕೇಳಿದ್ರೆ ಇದು ಅದು ನಮ್ಮ ಭಾರತೀಯ ನಾರಿಯರಿಗೆ ಚಿನ್ನ ಅಂತೇಳಿ ಹೇಳಿದ್ರೆ ಅಷ್ಟು ಪಂಚಪ್ರಾಣ ಯಾರೇ ಆಗಿರಲಿ ಅದು ಆಭರಣಕ್ಕೆ ಹಾಗೆ ಶೋಭೆ ತರುವಂತದ್ದು ಹೌದು, ನಮ್ಗೆ ಒಂದು ಸೆಕ್ಯೂರಿಟಿಗೆ ಇರುವಂತ ಒಂದು ಇದು ಹೌದು, ಇನ್ವೆಸ್ಟ್ಮೆಂಟ್ಗೂ ಕೂಡ ಒಂದು ಉತ್ತಮ ಇದು. ಆ ನಂತರ ಆಪತ್ಕಾಲಕ್ಕೆ ಅರ್ಜೆಂಟ್ ಆಗಿ ತುರಂತ ಆಗಿ ನಮ್ಗೆ ಒಂದು ಪರಿಹಾರ ಮಾರ್ಗ ಸಿಗುವಂತದ್ದು ಅದರಲ್ಲಿ. ಸೊ ಹಾಗಾಗಿ ಹಿಂದಿನಿಂದ ಇವತ್ತಿನಿಂದಲ್ಲ ಹಿಂದಿನಿಂದ ಅದೇ ತರ ನಡ್ಕೊಂಡು ಬಂದ್ರೆ, ಯಾಕಂದ್ರೆ ಇವತ್ತಿಗಿನ ಮಾತ್ರ ಭೂಮಿ ಇರ್ಬೋದು ಏನಿರ್ಬೋದು, ಬಟ್ ನಮ್ಗೆ ಅರ್ಜೆಂಟಿಗೆ ಆಪತ್ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಚಿನ್ನ ಏನು ಪ್ರಯೋಜನ ಕೊಡ್ತದೆ ಆಪತ್ಕಾಲದಲ್ಲಿ ಮತ್ತೆ ಬೇರೆ ಯಾವುದು ಕೊಡುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ಚಿನ್ನದ ಇನ್ವೆಸ್ಟ್ಮೆಂಟ್ ಏನಿದೆ ನಮಗೆ ಅದು ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತದೆ ವಿನ ಡಿಕ್ರೀಸ್ ಅಂತೂ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಅದಕ್ಕೆ ಹಾಗಾಗಿ ಎಲ್ಲರೂ ಪ್ರಪಂಚದಾದ್ಯಂತ ಹೆಚ್ಚಿನ ಹೆಚ್ಚು ಇನ್ವೆಸ್ಟ್ಮೆಂಟ್ ಯಾವ್ದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಗೋಲ್ಡ್ಗೆ ಮಾಡ್ತಾರೆ. ಸೊ ಆ ಒಂದು ಗೋಲ್ಡ್ ಚಿನ್ನದ ಒಂದು ವಿಚಾರ ವಿಷಯಗಳನ್ನ ಇವತ್ತಿನ ಸ್ವಲ್ಪ ಪ್ರಮಾಣ ಸ್ವಲ್ಪ ಅಂತ ಹೇಳಿದ್ರೆ ನನಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಚಿನ್ನ ಅನ್ನುವಂಥದ್ದು ಇದರಲ್ಲಿ ಪ್ಯೂರ್ ಗೋಲ್ಡ್ ಏನಿದೆ ಅಂತ ಹೇಳಿದ್ರೆ ಎರಡು ಗಮನದಲ್ಲಿ ಬರ್ತದೆ. ಒಂದು 49 ಅಂತ ಹೇಳಿದ್ರೆ 999 ಅಂದ್ರೆ ಇದು ಫುಲ್ಲಿ ಪ್ಯೂರ್ಡ್, 24 ಕ್ಯಾರೆಟ್ ಫುಲ್ಲಿ ಪ್ಯೂರ್ಡ್ 999 ಅದರಲ್ಲಿ ಮಾರ್ಕ್ ಇರ್ತದೆ 999.9 ಅಂತ. ಇನ್ನೊಂದು 999.5 ಅಂದ್ರೆ ಹಾಫ್ ಪರ್ಸೆಂಟೇಜ್ ಅದರಲ್ಲಿ ಇಂಪ್ಯೂರಿಟಿ ಇರ್ತದೆ, ಗೊತ್ತಾಯ್ತಾ. ಅದನ್ನು ಕೂಡ ನಾವು ಆ 999 ಏನಿದೆ ನೋಡಿ 999.9 ಅನ್ನುವಂಥದಕ್ಕೆ ನಮ್ಮ ಒಂದು ಈ ಗೋಲ್ಡ್ ಸೆಕ್ಟರ್ ನಲ್ಲಿ ಏನ್ ಹೇಳ್ತಾರೆ 24 ಕ್ಯಾರೆಟ್ ಅದು 10 ತೊಲಾಸ್ ಅಂತಲೇ ಬರ್ತದೆ. ಅಂದ್ರೆ ಸಾಮಾನ್ಯವಾಗಿ ಈ ಅದನ್ನ ಮೆಜರ್ಮೆಂಟ್ ಒಂದೊಂದ್ ಕಡೆಯಲ್ಲಿ ಒಂದೊಂದ್ ತರ ಮಾಡ್ತಾರೆ, ತೊಲಾಸ್ ತೊಲಾ ಲೆಕ್ಕದಲ್ಲಿ ಒಬ್ಬೊಬ್ರು ಅದನ್ನ ಮೆಜರ್ ಮಾಡ್ತಾರೆ, ಒಬ್ಬೊಬ್ರು ಸವರನ್ ಲೆಕ್ಕದಲ್ಲಿ, ಒಬ್ಬೊಬ್ರು ಪವನ್ ಲೆಕ್ಕದಲ್ಲಿ ಒಂದೊಂದ್ ಕಡೆ, ಗೊತ್ತಾಯ್ತಾ. ಸೊ ಇದರಲ್ಲಿ ಕೂಡ ತೊಲಾಸ್ ಅಂತ ಹೇಳಿದ್ರೆ ಆಕ್ಚುಲಿ ಒಂದು ನಾವೊಂದು ಬಿಸ್ಕೆಟ್ ಬರ್ತದೆ ಅದು 10 ತೊಲಾಸ್ ಇರ್ತದೆ, ಅದು 999.9 ಪ್ಯೂರಿಟಿ ಇರುವಂತದ್ದು 10 ತೊಲಾಸ್ ಅಂತ, ಅಂದ್ರೆ 116.600 ಗ್ರಾಮ್ ಇರ್ತದೆ ಒಂದು ಬಿಸ್ಕೆಟ್ ಅಂತ. ಅದೇ 999.5 ಅನ್ನುವಂಥದ್ದು ಕ್ಯಾಡ್ಬರಿ ಅಂದ್ರೆ ನಮ್ಮ ಬುಲಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಡ್ಬರಿ ಅಂತ ಹೇಳ್ತೇವೆ ಅದಕ್ಕೆ, ಅದು 1 kg ಬಾರ್ ಬರ್ತದೆ. 999 1 kg ಬಾರ್ ಬರೋದು ಕಡಿಮೆ ಬರುವುದೇ ಇಲ್ಲ, ಅದು ಸಣ್ಣ ಬಿಲ್ಲೇ ಬರ್ತದೆ 50 ಗ್ರಾಮ್ 100 ಗ್ರಾಮ್ ಈಗ ಬೇರೆ ಬೇರೆ ಬರ್ತದೆ, ಆಯ್ತಾ. ಬಟ್ 1 kg ಬಾರ್ ಬರುವಂತದ್ದು 999.5 ಅದು ಹಾಫ್ ಟಚ್ ಅಂದ್ರೆ ಹಾಫ್ ಪರ್ಸೆಂಟ್ ಸ್ವಲ್ಪ ಪ್ಯೂರಿಟಿ ಕಡಿಮೆ ಇರ್ತದೆ, ಗೊತ್ತಾಯ್ತಾ. ಇದು ಮುಖ್ಯವಾದ ಒಂದು ಪ್ರಥಮವಾದ ಒಂದು ಮಾಹಿತಿ ನಿಮಗೆ ಒದಗಿಸ್ತು. ತೊಲಾಸ್ ಅಂತ ಹೇಳಿದ್ರೆ ವೆಯ್ಟೇಜ್ ಅದನ್ನ ಮೆಜರ್ ಮಾಡ್ತಕ್ಕಂಥದ್ದು, ಆಕ್ಚುಲಿ ತೊಲಾಸ್ ಅಂತ ಹೇಳಿದ್ರೆ 111.1 ಗ್ರಾಮ್ ಅಂತ ಹೇಳಿದ್ರೆ 10 ತೊಲಾಸ್ ಅಂತ ಹೇಳಿದ್ರೆ 116.600 ಓಕೆ, ಅಂದ್ರೆ ಗ್ರಾಮಿಗೆ 111.600 ಆಯ್ತು, ಗೊತ್ತಾಯ್ತಾ. ಸೊ ಕೆಲವು ಕಡೆ ಅದನ್ನ 1 ತೊಲಾ ಅಂತ ಹೇಳಿದ್ರೆ 10 ಗ್ರಾಮ್ ಕನ್ಸಿಡರ್ ಮಾಡ್ತಾರೆ, ಕೆಲವು ಕಡೆ 12 ಗ್ರಾಮ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಆಯಾ ಪ್ರದೇಶಕ್ಕೆ ಅನುಸಾರವಾಗಿ ಅಲ್ಲಿ ನಡ್ಕೊಂಡು ಬಂದ ಅವ್ರ ಪದ್ಧತಿ ಬೆಳೆಸ್ಕೊಂಡು ಬಂದಂತ ಒಂದು ಮೆಜರ್ಮೆಂಟಿಗೆ ಒಂದು ಅನುಸಾರವಾಗಿ ಅದನ್ನ ಇದ್ ಮಾಡ್ತಾರೆ. ಇನ್ನು ನಮ್ಮ ಈ ಸೌತ್ ಕೇಂದ್ರದಲ್ಲಿ ಏನಂತ ಹೇಳಿದ್ರೆ ಪವನ್ ಅಂತಲೇ ಹೇಳ್ತೇವೆ, ಅಂದ್ರೆ 1 ಪವನ್ ಅಂತ ಹೇಳಿದ್ರೆ 8 ಗ್ರಾಮ್, ಗೊತ್ತಾಯ್ತಾ. ಸೊ ಈ ತರದಲ್ಲಿ ಇನ್ನು ಬೆಂಗಳೂರು ಕಡೆ ಆ ಕಡೆಲ್ಲ ಸವರನ್ ಅಂತಲೇ ಹೇಳ್ತಾರೆ, ಗೊತ್ತಾಯ್ತಾ. ಸೊ ಒಂದೊಂದ್ ಕಡೆಯಲ್ಲಿ ಒಂದೊಂದು ರೀತಿಯಾದ ಒಂದು ಅದನ್ನ ಮೆಜರ್ಮೆಂಟ್ ಇಂದ ಒಂದು ಕರೀತಾರೆ, ಗೊತ್ತಾಯ್ತಾ. ಸೊ ಈ ಇದಕ್ಕೆ ಇದರಲ್ಲಿ 18 ಕ್ಯಾರೆಟ್, 22 ಕ್ಯಾರೆಟ್ ಮತ್ತೆ 23 ಕ್ಯಾರೆಟ್, ಈ 3 ಕ್ಯಾರೆಟ್ ಬರುವಂತದ್ದು ಸರ್ವೇ ಸಾಮಾನ್ಯ ಜನರಲ್ ಆಗಿ. ಇನ್ನು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 14 ಕ್ಯಾರೆಟ್ ಬರ್ತದೆ, US ಆಗ್ಲಿ, UK ಆಗ್ಲಿ, ಅಥವಾ ಕೆನಡಾದಲ್ಲಿ ಆಗ್ಲಿ, ಇಟಲಿ ಅಲ್ಲಿ ಇಂಥದ್ದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 14 ಕ್ಯಾರೆಟ್ ಅವರು ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಅಂದ್ರೆ ಈಗ ನಮ್ಮಲ್ಲಿ ಜನರಲ್ ಆಗಿ ನಮ್ಮ ಈ ಕರ್ನಾಟಕದಲ್ಲಿ ಜನರಲ್ ಆಗಿ ನಾವು ಹೆಚ್ಚಾಗಿ ನೋಡುವಂತದ್ದು 916 ಅಂತ, ಗೊತ್ತಾಯ್ತಾ. ಅಂದ್ರೆ ಅದರ ಅರ್ಥ 91.6% ಪ್ಯೂರಿಟಿ ಆಫ್ ದ ಗೋಲ್ಡ್ ಅದರಲ್ಲಿ ಇರಬೇಕು, ಗೊತ್ತಾಯ್ತಾ. 91.6% ಆಫ್ ದ ಪ್ಯೂರಿಟಿ ಗೋಲ್ಡ್ ಅದರಲ್ಲಿ ಇರ್ಬೇಕು. ಮತ್ತು ಉಳಿದದ್ದು ಯಾವುದು ಇಂಪ್ಯೂರ್ ಆಗ್ಲಿಕ್ಕೆ ಅಂತ ಹೇಳಿ ಕೇಳ್ಬೋದು, ಗೊತ್ತಾಯ್ತಾ. ಮತ್ತು ಉಳಿದದ್ದು ಏನಂತ ಹೇಳಿದ್ರೆ ಇದು ಕೂಡ ಹಾಗೆ ಒಂದೊಂದು ಭಾಗದಲ್ಲಿ ಒಂದೊಂದರ ಅದನ್ನ ಮಿಕ್ಸಿಂಗ್ ಮಾಡ್ತಾರೆ. ಕೆಲವು ಕಡೆ ಕಾಪರ್ ಯೂಸ್ ಮಾಡ್ತಾರೆ, ಕೆಲವು ಕಡೆ ಸಿಲ್ವರ್ ಯೂಸ್ ಮಾಡ್ತಾರೆ, ಕೆಲವು ಕಡೆ ಅಲಾಯ್ ಮೆಟಲ್ ಅನ್ನು ಯೂಸ್ ಮಾಡ್ತಾರೆ. ಸೊ ಡಿಪೆಂಡ್ ಅಪಾನ್ ಏರಿಯಾ, ಗೊತ್ತಾಯ್ತಾ. ಸೊ ಇದನ್ನು ಯಾಕೆ ಇದು ಮಾಡ್ತಾರೆ ಮಿಕ್ಸಿಂಗ್
ಇವರಲ್ಲಿ ನಿಮಗೆ ಯಾವುದೇ ಒಂದು ಆಭರಣ ಮಾಡ್ಲಿಕ್ಕೆ ಆಗುದಿಲ್ಲ, ಆಗ್ತದೆ ಎಕ್ಸೆಪ್ಟ್ ಒಂದು ಎರಡು ಆಭರಣವನ್ನು ಹೇಳ್ತೇವೆ. ಅದು ಯಾವ್ದಂತ ಹೇಳಿದ್ರೆ ಪಾಟ್ಲಿ ಬಳೆ ಅಂತ ಹೇಳ್ತೀವಿ. ಇದು ಉತ್ತರ ಕರ್ನಾಟಕದಲ್ಲಿ ಅದು ಫೇಮಸ್, ಒಂಥರ ಇದು ಟ್ರೆಡಿಷನಲ್ ಅಂದ್ರೆ ಇವತ್ತಿಗೂ ಅದು ಎವರ್ ಗ್ರೀನ್ ಆದಂತ ಒಂದು ಬಳೆ ಅದು ಪಾಟ್ಲಿ ಬಳೆ ಅಂತೇಳಿ. ಅದು ಬಿಟ್ರೆ ಒಂದು ಸುತ್ತುಂಗುರ ಅಂತೇಳಿ ಹೇಳ್ತಾರೆ. ಅವ್ರು ಬರೀ ಜಸ್ಟ್ ಇನ್ವೆಸ್ಟ್ಮೆಂಟ್ ಈಗ ಇದು ಮಾಡುವಂತದ್ದು ಗೊತ್ತಾಯ್ತಾ, ಅದು ಪ್ಯೂರಲ್ಲಿ ಮಾಡ್ತಾರೆ ಗೊತ್ತಾಯ್ತಾ. ಸೊ ಈ ಪಾಟ್ಲಿ ಬಳೆ ಅನ್ನುವಂಥದ್ದು ಅಲ್ಲಿ ಆ ಉತ್ತರ ಕರ್ನಾಟಕ ಭಾಗದ ಒಂದು ಟ್ರೆಡಿಷನಲ್ ಇದೆ ಮೊದ್ಲಿಂದ ತುಂಬಾ ಸಮಯದಿಂದ. ಅದಕ್ಕೆ ಅದು ಕೂಡ ಏನಂತ ಹೇಳಿದ್ರೆ ಇದು ಪ್ಯೂರ್ ಅಲ್ಲಿ ಮಾಡ್ಬೋದು ಗೊತ್ತಾಯ್ತಾ, ಅದು ಮ್ಯಾನ್ಯಲಿ ನಾಟ್ ಮೆಷಿನ್ ಅಲ್ಲಿ ಕೈಯಲ್ಲೇ ಮಾಡುವಂತದ್ದು ಗೊತ್ತಾಯ್ತಾ. ಒಂದು ಎರಡು ಮೂರು ಐಟಮ್ ಏನು ಮಾಡ್ಬೋದು ಪ್ಯೂರಲ್ಲಿ ಗೊತ್ತಾಯ್ತಾ, ಬೇರೆ ಯಾವುದು ಪ್ಯೂರ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಸಾಫ್ಟ್ ಆಗ್ತದೆ, ತುಂಬಾ ಸಾಫ್ಟ್ ತುಂಬಾ ಸಾಫ್ಟ್ ಗೊತ್ತಾಯ್ತಾ. ಇನ್ನು ಅದು ಯಾಕೆ ಈ 18 carat 22 carat 23 carat ಅಲ್ಲಿ ಮಾಡುದು ಯಾಕಂತ ಹೇಳಿದ್ರೆ ಸ್ವಲ್ಪ ಆ ಮೆಟಲ್ ಹಾರ್ಡ್ ಬೇಕು ಗೊತ್ತಾಯ್ತಾ. ಸ್ವಲ್ಪ ಹಾರ್ಡ್ ಬರ್ಲಿಕ್ಕೋಸ್ಕರ ಅದಕ್ಕೆ ಆಯಾ ಪ್ರದೇಶಕ್ಕೆ ಸರಿಯಾಗಿ ಈ ತರದಲ್ಲಿ ಮಿಕ್ಸ್ ಮಾಡ್ತಾರೆ. ಕಾಪರ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಅಥವಾ ಅಲಾಯ್ ಮೆಟಲ್ಸ್ ಆಗ್ಬೋದು ಗೊತ್ತಾಯ್ತಾ. ಸೊ ಅಲಾಯ್ ಮೆಟಲ್ ಹಾಕಿದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಈ ಸಿಲ್ವರ್ ಹಾಕಿ ಅದಕ್ಕೆ ಮಿಕ್ಸಿಂಗ್ ಮಾಡಿದ್ರೆ ಅದು ಸಾಫ್ಟ್ನೆಸ್ ಇರುತ್ತೆ, ಬಟ್ ಯೂಸ್ ಮಾಡಿದಾಗೆ ಅದು ಆ ಒಂದು ಏನಿದೆ ಫಿನಿಶಿಂಗ್ ಏನಿರುತ್ತೆ ಡಿಮ್ ಆಗ್ತಾ ಬರುತ್ತೆ. ಪ್ಯೂರಿಟಿ ಕರೆಕ್ಟ್ ಇರ್ಬೋದು ಬಟ್ ಫಿನಿಶಿಂಗ್ ಡಿಮ್ ಆಗ್ತಾ ಬರುತ್ತೆ. ಬಟ್ ಅದೇ ಕಾಪರ್ ಹಾಕಿದವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೇ ಸೈಮ್ ಸಮಯ ಇದಾದ್ರು ಅದು ಯೂಸ್ ಮಾಡ್ತಾ ಇದ್ರು ಅದು ಶೈನಿಂಗ್ ಹಾಗೆ ಇರ್ತದೆ. ಕೊನೆಗೆ ಅದ್ರ ಕಲರ್ ಹೋಗಿ ಸ್ವಲ್ಪ ರೆಡ್ಡಿಶ್ ಕಲರ್ ಬರ್ಲಿಕ್ಕೆ ಶುರು ಆಗ್ತದೆ ಗೊತ್ತಾಯ್ತಾ. ಅಷ್ಟೇ ಬಿಟ್ಟರೆ ಮತ್ತೆ ಬೇರೇನಿಲ್ಲ. ಸೊ ಹಾರ್ಡ್ ಎಂಡಿಗೋಸ್ಕರ ಹಾರ್ಡ್ ಎಂಡು ಇರುತ್ತೆ ಗೊತ್ತಾಯ್ತಾ. ಸೊ ಹಾಗಾಗಿ ನಮ್ಮ ಈ ಬೆಲ್ಟ್ ಅಲ್ಲಿ ಸೌತ್ ಕೆನರಾ ಬೆಲ್ಟ್ ಅಲ್ಲಿ ಹೆಚ್ಚಾಗಿ ನಾವು ಯೂಸ್ ಮಾಡುವಂಥದ್ದು ಕಾಪರ್ ಗೊತ್ತಾಯ್ತಾ. ಈ ಕಾಪರ್ ಅನ್ನ ಅದಕ್ಕೆ ತಕ್ಕದಾದ ಒಂದು ಪ್ರೊಪೋರ್ಷನಾಲಿಟಿ ಇದೆ ಗೊತ್ತಾಯ್ತಾ. ಪ್ರೊಪೋರ್ಷನಾಲಿಟಿ ಅಂತ ಹೇಳಿದ್ರೆ ಈ 18 carat ಬರಬೇಕಾದ್ರೆ ಎಷ್ಟು ಕಾಪರ್ ಯೂಸ್ ಮಾಡ್ಕೋಬೇಕು, ಎಷ್ಟು ಕಾಪರ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಇದು ಏನಿದೆ ಯಾವುದು ನೀವು ತಗೊಂಡ್ಕೊಂಡಂತ ಮೆಟಲ್ ಪ್ಯೂರಿಟಿ 999 ಇದೆಯಾ ಅಥವಾ 999.5 ಇದೆಯಾ, ಅದ್ರ ಮೇಲೆ ಆ ಇದನ್ನ ಪ್ರೊಪೋರ್ಷನಾಲಿಟಿ ಮಿಕ್ಸ್ ಇಂತಿಷ್ಟೇ ಪರ್ಸೆಂಟ್ ಅಂತಲ್ಲಿದೆ ಅದನ್ನ ಮಿಕ್ಸ್ ಮಾಡಿ ಹಾಕೋದು. 18 carat ಆಗ್ಲಿ 22 ಆಗ್ಲಿ 23 ಆಗ್ಲಿ. ಈಗ 18 carat ಅಂತ ಹೇಳಿದ್ರೆ 75% ಪ್ಯೂರಿಟಿ ಆಫ್ ದ ಗೋಲ್ಡ್ ಬರ್ತದೆ. 22 ಅಂತೇಳಿ ಆದ್ರೆ 91.6% ಪ್ಯೂರಿಟಿ ಆಫ್ ದ ಗೋಲ್ಡ್. 23 carat ಅಂತ ಹೇಳಿದ್ರೆ 95.8% ಆಫ್ ದ ಪ್ಯೂರಿಟಿ ಆಫ್ ದ ಗೋಲ್ಡ್ ಅದರಲ್ಲಿ ಪ್ಯೂರಿಟಿ ಇಲ್ಲೇ ಬೇಕು ಗೊತ್ತಾಯ್ತಾ. ಸೊ ಇವಿಷ್ಟು ಒಂದು ಬೇಸಿಕ್ ಆಯ್ತಾ. ಇನ್ನು ಮೊದಲೇ ನಮ್ಮ ಹಿಂದೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಆಭರಣ ಒಡವೆಗಳನ್ನೆಲ್ಲ ಮಾಡುವಾಗ ಫ್ರಮ್ ದ ಬಿಗಿನಿಂಗ್ ಅದಕ್ಕೆ ಈ ಕುಸುರಿ ಕೆಲಸ ಯಾವುದೇ ಅದು ಜಾಯಿಂಟ್ ಜಾಯಿಂಟ್ ಮಾಡ್ಬೇಕಲ್ಲ, ಆ ಜಾಯಿಂಟ್ ಆಗುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸೋಲ್ಡ್ರಿಂಗ್ ಯೂಸ್ ಮಾಡ್ತಾರೆ. ಸೋಲ್ಡ್ರಿಂಗ್ಗೆ ಮೆಟಲೇ ಬೇರೆ ಗೊತ್ತಾಯ್ತಾ. ಫಸ್ಟ್ ಇದು ನಾನು ಫ್ರಮ್ ದ ಬಿಗಿನಿಂಗ್ ಸೋಲ್ಡ್ರಿಂಗ್ ಮೆಟೀರಿಯಲ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಪರು, ಸಿಲ್ವರು, ಗೋಲ್ಡ್ ಇದೊಂದು ಸಮ್ ಪರ್ಸೆಂಟೇಜ್ ಇದೆ ಮಿಕ್ಸ್ ಮಾಡ್ತಾರೆ. ಯಾಕೆ ಹೇಳಿದ್ರೆ ಇದನ್ನ ಇದನ್ನ ಸೋಲ್ಡ್ರಿಂಗ್ ಪರ್ಪಸ್ ಮಾತ್ರ ಇದನ್ನ ಯೂಸ್ ಮಾಡ್ತಾರೆ. ಈ ಇದಿಷ್ಟು ಮಿಶ್ರಣ ಮಾಡಿದಂತ ಇದನ್ನ ಸಪ್ರೇಟ್ ಆಗಿ ಇಟ್ಕೊಡ್ತಾರೆ ಅದು ಸೋಲ್ಡ್ರಿಂಗ್ ಪರ್ಪಸ್. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಒಡವೆ ಮಾಡುವಾಗ ಆ ಒಡವೆ ಜಾಯಿಂಟ್ ಮಾಡುವಾಗ ಆ ಒಡವೆ ಅನ್ನುವಂತ ಒಂದು ಹೀಟ್ ಆಗಿ ರೆಡ್ ಕಲರ್ ಬಂದ ನಂತರ ನೀವ್ ಇಟ್ಟಂತ ಈ ಒಂದು ಸೋಲ್ಡ್ರಿಂಗ್ ಐಟಮ್ ಕರಗ್ಬೇಕು ಗೊತ್ತಾಯ್ತಾ. ಇಲ್ದಿದ್ರೆ ಎರಡು ಒಟ್ಟಿಗೆ ಕರಗ್ತದೆ ಗೊತ್ತಾಯ್ತಾ. ಸೊ ಮೆಲ್ಟಿಂಗ್ ಪಾಯಿಂಟ್ ಏನಿದೆ ಅದು ಅರ್ಲಿ ಬರ್ಲಿಕ್ಕೋಸ್ಕರ ಈ ಒಂದು ಮಿಶ್ರಣ ಮಾಡಿ ಸೋಲ್ಡ್ರಿಂಗಿನ ಒಂದು ಇದನ್ನ ಸಪರೇಷನ್ ಮಾಡಿ ಇಟ್ಕೊಳ್ತೇವೆ ಗೊತ್ತಾಯ್ತಾ. ಅದ್ರಲ್ಲಿ ಏನಿರ್ತಿತ್ತು ಸಿಲ್ವರ್, ಕಾಪರ್, ಗೋಲ್ಡ್ ಇದು ಮೂರು ಮಿಶ್ರಣ ಇರ್ತದೆ ಗೊತ್ತಾಯ್ತಾ. ಹೊಟ್ಟೆ ಅಥವಾ ಇಂಡೈಜೆಷನ್ ಅಂದ್ರೆ ಜೀರ್ಣ ಆಗದಿರುವಂತದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಇರುತ್ತೆ ಅಂತಿದೆ ಇಲ್ಲಿ. ಹಲೋ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ದಯವಿಟ್ಟು. ಸೊ ಈ ಒಂದು ಮಿಶ್ರಣದಿಂದ ಏನು ಸೋಲ್ಡ್ರಿಂಗ್ ಯೂಸ್ ಮಾಡ್ತೇವಲ್ಲ ಈ ಮಿಶ್ರಣ ಮಾಡಿದ್ದು ಏನಾಗ್ತದೆ ಅಂತ ಹೇಳಿದ್ರೆ ಆಭರಣ ಚೆನ್ನಾಗಿ ಬರ್ತಿತ್ತು, ಗಟ್ಟಿ ಬರ್ತಿತ್ತು, ಎಲ್ಲರೂ ಬರ್ತಿತ್ತು ಆಯ್ತಾ. ಲಾಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಮೆಲ್ಟ್ ಮಾಡಿದಾವಾಗ ಅದರಲ್ಲಿ ನೀವು 916 22 carat ಬೇಸಿಕ್ ಆಗಿ ನೀವು ಇಟ್ಟು ಒಡವೆಗೆ ಇಟ್ಟಿದ್ದೀರಿ, ಆದ್ರೆ ಸೋಲ್ಡ್ರಿಂಗ್ ನಲ್ಲಿ ಬಂದಂತ ಈ ಒಂದು ಅಂಶ ಇದೆಯಲ್ಲ ಅದು ಜೊತೆಯಲ್ಲಿ ಸೇರಿ ಮಿಕ್ಸ್ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಟೋಟಲ್ ಅದನ್ನ ಪ್ಯೂರ್ ಮಾಡ್ಲಿಕ್ಕೆ ಹೋದಾವಾಗ
ಪ್ಯೂರಿಟಿ ಕಡಿಮೆ ಬರ್ತಿತ್ತು. ಎಷ್ಟು ಬರ್ತಿತ್ತು? ಸಪೋಸ್ ನೀವು 22 ಕ್ಯಾರೆಟ್ ಬೇಸಿಕ್ ಆಗಿ ಆಭರಣ ಕರೆಕ್ಟ್ ಇಟ್ಟುಕೊಂಡು ಈ ಸೋಲ್ಡರಿಂಗ್ ಅನ್ನ ಯೂಸ್ ಮಾಡ್ಕೊಂಡಿದ್ರೆ ಸೋಲ್ಡರಿಂಗ್ ಅಂಶ ಜಾಸ್ತಿ ಬರುವಂತ ಐಟಮ್ ನಲ್ಲಿ ಕಡಿಮೆ ಬರ್ತಿತ್ತು. ಓಕೆ, ಈವನ್ ನೆಕ್ಲೆಸ್, ಚೈನು ಇಂಥ ಐಟಮ್ ನಲ್ಲೆಲ್ಲ ರೀಮೆಲ್ಟ್ ಮಾಡಿದಾವಾಗ, ಯಾಕಂದ್ರೆ ಸೋಲ್ಡರಿಂಗ್ ಅಂಶ ಜಾಸ್ತಿ ಬರ್ತದೆ. ಗೊತ್ತಾಯ್ತಾ? 90-91.6% ಇಷ್ಟು ಮಾಡಿದಂತ ಆಭರಣ ಈ ತರ ಏನಾದ್ರು ಮೆಲ್ಟಿಂಗ್ ಮಾಡಿದಂತ ಸಂಸ್ಥೆ ಲಾಸ್ಟ್ ಅಂತ ಹೇಳಿದ್ರೆ 85% ಬರ್ಬೋದು. ಗೊತ್ತಾಯ್ತಾ? ನೀವು ಫಸ್ಟ್ ಬೇಸಿಕೆ ಇಡುವಾಗಲೇ 91.6 ಕಡಿಮೆ ಇಟ್ಟರೆ ಮತ್ತೂ ಕಡಿಮೆ ಬರ್ತದೆ. ಇದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಈ ಒಂದು ಸ್ವರ್ಣೋದ್ಯಮದಲ್ಲಿ ಬಂದಂತ ಫಸ್ಟ್ ಇದು ಟ್ರೆಡಿಷನ್. ಗೊತ್ತಾಯ್ತಾ? ಕೆಲಸದಲ್ಲಿ ಅದೇ ನೀವು ಈ ಮಹಿಳೆಯರು ಡೈಲಿ ಯೂಸಿಗೆ ಬಳೆ ಯೂಸ್ ಮಾಡ್ತಾರೆ, ಸಾರಿ, ಅದರಲ್ಲಿ ಕಡಿಮೆ ಬರ್ತದೆ. ಓಕೆ, ಆ ಉಸಿರಿ ಕೆಲಸ ಜಾಸ್ತಿ ಇರೋದ್ರಲ್ಲಿ ಕಡಿಮೆ ಪರ್ಸೆಂಟ್ ಬರ್ತದೆ. ಓಕೆ, ಆಯ್ತು. ಈ ವರ್ಷನ ಆದ ನಂತರ ನೆಕ್ಸ್ಟ್ ವರ್ಷನ್ ಅಪ್ಡೇಟ್ ವರ್ಷನ್ ಬಂತು. ಯಾವುದು? ಇದೇ ನಮ್ಮ ಈ ಸ್ವರ್ಣ ಕಲೆಗಾರಿಕೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೆಡಿಎಂ ಕಾಲ. ಅದು ಶಾರ್ಟ್ ಫಾರ್ಮ್ ಅಲ್ಲಿ ಕೆಡಿಎಂ ಅಂತೇಳಿ ಕರಿತಿದ್ರೆ ವಿನಃ ಅದರ ಸಂಪೂರ್ಣ ಸೈಂಟಿಫಿಕ್ ನೇಮು ಕ್ಯಾಡ್ಮಿಯಂ ಅಂತೇಳಿ. ಅಂದ್ರೆ ಅದೊಂದು ಲೋಹ, ಕ್ಯಾಡ್ಮಿಯಂ ಅನ್ನೋದು ಒಂದು ಸೀಸ ತರ ಇರ್ತದೆ. ಅದನ್ನ ಈ ನಮ್ಮ ಸೋಲ್ಡರಿಂಗ್ ಮೆಟೀರಿಯಲ್ ಗೆ ಬಳಸುವಾಗ ಈ ಡೈರೆಕ್ಟ್ 90-91.6 ಚಿನ್ನಕ್ಕೆ ಅದನ್ನ ಮಿಕ್ಸ್ ಮಾಡೋದು. ಅದಕ್ಕೂ ಕೂಡ ಒಂದು ಪ್ರೊಪೋರ್ಷನಾಲಿಟಿ ಇದೆ. ಇಂತಿಷ್ಟು ಗ್ರಾಮಿಗೆ 10 ಗ್ರಾಮಿಗೆ ಇಂತಿಷ್ಟು ಗ್ರಾಮ್ ಕ್ಯಾಡ್ಮಿಯಂ ಮಿಕ್ಸ್ ಮಾಡ್ಕೋಬೇಕು ಅಂತೇಳಿ. ಬಟ್ ಆ ಮಿಕ್ಸ್ ಮಾಡಿದಂತ ಅದು ವೆಯ್ಟೇಜ್ ಅದರಲ್ಲಿ ಬರುವುದಿಲ್ಲ. ಈಗ ಸಪೋಸ್ 10 ಗ್ರಾಮಿಗೆ 1 ಗ್ರಾಮ್ ಕ್ಯಾಡ್ಮಿಯಂ ಮಿಕ್ಸ್ ಮಾಡ್ತದೆ, 11 ಗ್ರಾಮ್ ಆಗ್ಬೇಕಲ್ವಾ? ಸೊ 11 ಗ್ರಾಮ್ ಸಿಗುದಿಲ್ಲ. ಅದು ಆ ವೆಯ್ಟ್ ಅನ್ನುವಂಥದ್ದು ಗಾಳಿಯಲ್ಲಿ ಆರಿಯುತ್ತದೆ, ವೆಯ್ಟ್ ಸಿಕ್ಕುದಿಲ್ಲ, 10 ಗ್ರಾಮೇ ಸಿಕ್ಕುದು. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಆ ಕರಗುವ ಸಾಂದ್ರತೆ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಅನ್ನುವಂಥದ್ದು ಅರ್ಲಿ ಆಗ್ತದೆ. ಅದಕ್ಕೋಸ್ಕರ ಆ ಒಂದು ಮೆಟಲ್ ಅಂದ್ರೆ ಕ್ಯಾಡ್ಮಿಯಂ ಮೆಟಲ್ ಅನ್ನ ಅದಕ್ಕೆ ಮಿಕ್ಸಿಂಗ್ ಮಾಡ್ತಿದ್ದೀವಿ. ಯಾವುದಕ್ಕೆ? ಸೋಲ್ಡರಿಂಗ್ ಮೆಟೀರಿಯಲ್. ಸೊ ಇದು ತುಂಬಾ ಆರೋಗ್ಯಕ್ಕೆ ಕೆಟ್ಟದ್ದು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದೇನೆ, ಮತ್ತೆ ಅದನ್ನ ನಾನು ಮಾಡಕ್ಕೆ ಹೋಗ್ಲಿ. ಯಾಕಂದ್ರೆ ಆ ಕ್ಯಾಡ್ಮಿಯಂ ಅನ್ನುವಂಥ ಲೋಹ ನಾವು ಅದನ್ನ ಮಿಕ್ಸ್ ಮಾಡುವಾಗ ಒಂದು ಹೊಗೆ ಬರ್ತದೆ. ಅದೇನಾದ್ರೂ ನಾವು ಇನ್ಹೇಲ್ ಮಾಡಿದ್ರೆ ಎಷ್ಟು ಶ್ವಾಸಕೋಶಕ್ಕೆ ಇದಾಗ್ತಿತ್ತು ಅಂತ ಹೇಳಿದ್ರೆ, ನಾನು ಫಸ್ಟ್ ಒಂದು ಸ್ವಲ್ಪ ಟೈಮ್ ಮಾಡಿದೆ ಮತ್ತೆ ಬಿಟ್ಟೆ ನಾನು ಬೇಡ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಹೆಲ್ತ್ ಮುಖ್ಯ. ನಾವು ದುಡಿಯೋದು ಯಾವ್ದಕ್ಕೆ? ಎಲ್ಲದಕ್ಕೂ. ಅದರಲ್ಲಿ ಒಂದು ಹೆಲ್ತ್, ಒನ್ ಆಫ್ ದಿ ಪಾರ್ಟ್ ಹೆಲ್ತ್. ಸೊ ಅದಕ್ಕೋಸ್ಕರ ನಾನು ಯಾರು ಮಾಡ್ತಾರೆ ಅವ್ರ ಹತ್ರ ಇದು ಮಾಡ್ತದ್ದು ಬಿಟ್ಟರೆ ನಾನು ಮಾಡಂತೂ ಮಾಡಕ್ ಹೋಗ್ಲಿಲ್ಲ. ಇದು ಏನಾಯ್ತು ಅಂತ ಹೇಳಿದ್ರೆ, ಈ ಕ್ಯಾಡ್ಮಿಯಂ 2ನೇ ವರ್ಷ ಬಂದಾವಾಗ, ಕೆಡಿಎಂ ಅಂತ ಬಂದಾವಾಗ ಅದನ್ನ ಯೂಸ್ ಮಾಡ್ತಿದ್ರು ಸೋಲ್ಡರಿಂಗ್. ಓಕೆ, ಇದನ್ನ ಯೂಸ್ ಇದರಲ್ಲಿ ಏನಾಯ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಅಷ್ಟೇ. ಯಾವುದು ನಿಮ್ಗೆ ನಮ್ಮಲ್ಲಿ 18 ಕ್ಯಾರೆಟ್ ಮಾಡೋದು ಕಡಿಮೆ, 22-23 ಅಂದ್ರೆ 22 ನಾರ್ಮಲಿ ಜನರಲ್ ಆಗಿ 9-6 ಅನ್ನೋ ಜನರಲ್ ಆಗಿ, ಇನ್ನು 23 ಕೆಲವು ಭಾಗದಲ್ಲಿ ಮಾಡ್ತಾರೆ. ಗೊತ್ತಾಯ್ತಾ? ಅಂದ್ರೆ ಐ ಥಿಂಕ್ ಹೆಚ್ಚಿಂದ ಹೆಚ್ಚು ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿದ್ದೆ 23.95% ಅದು ಕೆಲವೇ ಮಂದಿ, ಎಲ್ಲರೂ ಅಲ್ಲ, ಕೆಲವೇ ಮಂದಿ. ಅವ್ರದ್ದೊಂದು ಟ್ರೆಡಿಷನಲ್ ಒಂದು ಖಾನ್ದಾನಿ ಇದೆ, ಆ ಖಾನ್ದಾನಿ ಅವರು ಮಾತ್ರ ಮೊದ್ಲಿಂದ ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ರು, ಅವ್ರು ಅದನ್ನೇ ಮಾಡೋದು. ಗೊತ್ತಾಯ್ತಾ? ಸೊ ಜನರಲ್ ಆಗಿ 22 ಕ್ಯಾರೆಟ್. ಓಕೆ, ಸೊ ಈ ಕೆಡಿಎಂ ಅನ್ನುವಂಥದ್ದು ಏನಾಯ್ತು ಅಂತ ಹೇಳಿದ್ರೆ, ಇದನ್ನ ಯೂಸ್ ಮಾಡಿ ಅದರಲ್ಲಿ ಕೂಡ ಸೀಲ್ ಕೂಡ ಅವಾಗ ಏನಿತ್ತು, ಕೆಡಿಎಂ ಅಂತ ಹೇಳಿ. ಗೊತ್ತಾಯ್ತಾ? ಇದನ್ನು ಮೆಲ್ಟಿಂಗ್ ಮಾಡಿದಾವಾಗ ಎಷ್ಟು ಕಡಿಮೆ ಬರ್ತಿತ್ತು ಅಂತ ಹೇಳಿದ್ರೆ, 1-1.5% ಕಡಿಮೆ ಬರ್ತಿತ್ತು. ಅಂದ್ರೆ 9-1-6 ಬಂಗಾರ ನೀವು ಬೇಸಿಕ್ ಆಗಿ ಇಟ್ಟು ಮಾಡಿದ್ರೆ, ಲಾಸ್ಟ್ ನೀವು ಅದನ್ನ ಮೆಲ್ಟ್ ಮಾಡಿದ್ರೆ 90 ಅಂತೂ ಬಂದೇ ಬರ್ತದೆ ಪಕ್ಕ. ಅಂದ್ರೆ ನಾವು ಫಸ್ಟಿಗೆ ಇಡೋದ್ರ ಮೇಲೆ ಇದೆ, ಯಾವಷ್ಟರಲ್ಲಿ ನಾವು ಇಡ್ತೇವೆ ಬೇಸಿಕ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 9-1-6 ಇದ್ರೆ ಖಂಡಿತ 96 ಸಿಗ್ತದೆ. ಆಯ್ತಾ? ಇದು ಸೆಕೆಂಡ್ ವರ್ಷನ್. ಬಟ್ ಈಗ ಲೇಟೆಸ್ಟ್ ವರ್ಷನ್ ಏನ್ ಕೇಳಿದ್ರೆ ಜಿಂಕ್. ಗೊತ್ತಾಯ್ತಾ? ಇದ್ರಲ್ಲಿ ಈಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹಾಲ್ ಮಾರ್ಕ್ ಕಡ್ಡಾಯ ಅಂತೇಳಿ ಮಾಡಿದ್ರು. ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ, ಈ ನಮ್ಮ ಸೌತ್ ಇಂಡಿಯಾದಲ್ಲಿ ಅಷ್ಟೇನು ಇದಾಗ್ಲಿಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬಾ ಈ ಕೆಲವರೆಲ್ಲ ಮೋಸ ಮಾಡಿದ್ದಾರೆ, ಮೋಸ ಹೋಗಿದ್ದಾರೆ ಆ ತರದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇದು ಮೊದ್ಲಿಂದ 5 ವರ್ಷದ ಕೆಳಗೆ ಇತ್ತು. ಸೊ ಈ ಮೊನ್ನೆ ನವೆಂಬರ್ 21 ಲಾಸ್ಟ್ ಗಡು ಕೊಟ್ಟಿದ್ದಾರೆ ಎಲ್ಲರಿಗೂ. ಅಂದ್ರೆ ಇಡೀ ದೇಶಾದ್ಯಂತ ಮಾಡ್ಬೇಕು, ಅಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಅವ್ರು ಮೋಸ ಹೋಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ. ಗೊತ್ತಾಯ್ತಾ? ಬೇರೆ ಏನಾಗಲ್ಲ, ಒಂದು ಅದ್ರಕ್ಕೆ ಅಂದ್ರೆ ಕೆಲವೊಂದು ಒಳ್ಳೇದ್ ಮಾಡೋದ್ರಿಂದ ನಮ್ಮಂತವರಿಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಂದ್ರೆ ಗ್ರಾಹಕರಿಗೆಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಕೆಲವೊಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ಹಾಲ್ ಮಾರ್ಕ್ ಅಂತ ಹೇಳಿದ್ರೆ ಪ್ರತಿಯೊಬ್ರು ಮೊನ್ನೆ ನವೆಂಬರ್ 21 ರೊಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು.
ಅದು ಸಣ್ಣ ಶಾಪ್ ಇರ್ಲಿ ದೊಡ್ಡ ಶೋರೂಮ್ ಇರ್ಲಿ ಕೆಲಸ ಮಾಡ್ತಾ ಇರ್ಲಿ ಒಟ್ಟು ಒಂದು ಪಬ್ಲಿಕ್ ರಿಲೇಷನ್ ತಗೊಳ್ತಾ ಇದ್ದಾನೆ ಅನ್ನುವಂಥದ್ದು. ಬಿಕಾಸ್ ಮನೇನೇ ಆಗಿರ್ಲಿ, ಗ್ರಾಹಕರಿಗೆ ಒಂದು ಸ್ವರ್ಣಾಭರಣ ಮಾಡಿಕೊಡೋದ್ರೆ ಅವ್ನು ಕಂಪಲ್ಸರಿ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ತುಂಬಾ ಇದಿದೆ ಅವನಿಗೆ ಪೆನಾಲ್ಟಿ. ಅದಕ್ಕೆ ಅದು ಬೇರೆ ಕ್ವಶನ್ ಬಿಡಿ. ಇದು ಹೇಗೆ ಅಂತ ಹೇಳಿದ್ರೆ, ಈ ಒಂದು ಈಗ ಬಂದಂತ ಹಾಲ್ ಮಾರ್ಕ್ ಇದು ಏನಂತ ಹೇಳಿದ್ರೆ, ಇದಕ್ಕೆ ನಾವು ಬಳಸುವಂತದ್ದು ಸೋಲ್ಡರಿಂಗ್ ಪರ್ಪಸ್ ಅಲ್ಲಿ ಜಿಂಕ್. 22 ಕ್ಯಾರೆಟ್ ಗೋಲ್ಡ್ ಇಡ್ತೇವೆ, ಅದಕ್ಕೆ ಅದಕ್ಕೂ ಕೂಡ ಪ್ರೊಪೋರ್ಷನಾಲಿಟಿ ಇದೆ, ಜಿಂಕ್ ಅನ್ನ ಮಿಕ್ಸ್ ಮಾಡ್ಕೊಳ್ತೇವೆ ಗೊತ್ತಾಯ್ತಾ. ಆ ಜಿಂಕಿನ ವೆಯ್ಟ್ ಬರೋದಿಲ್ಲ, ಅದು ಹೇಳ್ತೇನೆ. ಸೊ ಆ ಇದರಲ್ಲಿ ಕೂಡ ಹಾಗೆ ಆ ಶೋಲ್ಡರಿಂಗ್ ಐಟಮ್ ಏನಿದೆ ನೋಡಿ, ಮಾಡಿದ ಶೋಲ್ಡರಿಂಗ್ ಮೆಟೀರಿಯಲ್ ಅದು ಆ ಮೆಲ್ಟಿಂಗ್ ಪಾಯಿಂಟ್ ಅರ್ಲಿ ಆಗ್ಲಿಕ್ಕೋಸ್ಕರ ಜಿಂಕ್ ಹಾಕೋದು ಅಷ್ಟೇ, ಬೇರೇನಲ್ಲ. ಓಕೆ, ಇದರಿಂದ ಮಾಡಿದಂತ ಆಭರಣ ಇದೆ ನೋಡಿ, ಒಂದೇ ಒಂದು ಚೂರು ಅಂದ್ರೆ ಒಂದು ಅರ್ಧ ಟಚ್ ಆಚೆ ಆಚೆ ಸ್ವಲ್ಪ ಅದು ಇಲ್ಲ ಎಕ್ಸಾಕ್ಟ್ ಇರ್ತದೆ. ಯಾಕೆ ಕೇಳಿದ್ರೆ ಈ ಹಾಲ್ ಮಾರ್ಕ್ ಮಾಡುವಾಗ ನಾವು ಕೊಂಡೋಗುವಾಗ ಅದಕ್ಕೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ ಅಧೀನದಲ್ಲಿ ಇರ್ತಕ್ಕಂಥ ಬಿಐಎಸ್ಎಂಸಿ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತೇಳಿ. ಸೊ ಈ ಬಿಐಎಸ್ ಇಂದ ಫ್ರಾಂಚೈಸಿ ತಗೊಂಡು ಎಲ್ಲಾ ಕಡೆ ಅದನ್ನ ಟೆಸ್ಟಿಂಗ್ ಇದು ರಿಪೋರ್ಟ್ ಮಾಡ್ಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದಾರೆ. ಎಲ್ಲರೂ ಮಾಡ್ಲೇಬೇಕು ಅಂದ್ರೆ ಜುವೆಲ್ಲರ್ಸ್ ಕೆಲಸ ಮಾಡೋ ಎಲ್ಲರೂ. ಸೊ ಈ ನಾವು ಮಾಡಿದಂತ ಆಭರಣ ಕೊಂಡೋಗಿ ಅಲ್ಲಿ ನಾವು ನಮ್ಮ ಲಾಗಿನ್ ಅಲ್ಲೇ ಇದಾಗಿ ಅವ್ರ ಹತ್ರ ಅದು ತುಂಬಾ ಸಿಸ್ಟಮೆಟಿಕ್ ತುಂಬಾ ಇದು ಮಾಡಿದ್ದಾರೆ, ಈಗ ಅಪ್ಡೇಟ್ ಎಲ್ಲ ಮಾಡಿದ್ದಾರೆ. ಸೊ ಅದಕ್ಕೆ ಒಂದ್ಸಲ ಹೋದ್ರೆ ಒಂದು ಹಾಫ್ ಡೇ ಅದಕ್ಕೆ ಬೇಕಾಗ್ತದೆ, ಅಷ್ಟು ಇದು ಮಾಡಿದ್ದಾರೆ, ಸ್ಟ್ರಿಕ್ಟ್ ಮಾಡಿದ್ದಾರೆ ಗೊತ್ತಾಯ್ತಾ. ಅಂದ್ರೆ ಗ್ರಾಹಕರಿಗೆ ಬೇಕಾಗಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಕೊಂಡೋದ ಆಭರಣವನ್ನ ಅವರು ಸ್ಕ್ಯಾನಿಂಗ್ ಮಾಡಿ ಎಲ್ಲ ಕಡೆ ಸ್ಕ್ಯಾನಿಂಗ್ ಮಾಡ್ತಾರೆ. ಎಲ್ಲಿವರೆಗೆ ಅಂತಲೇ ಹೇಳಿದ್ರೆ 91.59 ಬಂದ್ರು ಕೂಡ ರಿಜೆಕ್ಟ್, 0.1% ಕಡಿಮೆ ಇತ್ತಂತ ರಿಜೆಕ್ಟ್. ನೀವು ಅದಕ್ಕೆ ಹಾಲ್ ಮಾರ್ಕ್ ಹಾಕುವುದೇ ಇಲ್ಲ ಆಯ್ತಾ. ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮೊದ್ಲೇ ಮುಂಚಿತವಾಗಿ 916 92 ಇಟ್ಕೊಡ್ತೇವೆ. ಆ ತೊಂದರೆನೆ ಬೇಡ, 91.6 ಅಲ್ವಾ, ಬಾಕಿ 0.4% ಅಡಿಷನಲ್ ಇದು ಮಾಡಿ 92 ಇದು ಮಾಡ್ತೇವೆ. ನಾಳೆ ಅಷ್ಟು ಕೆಲಸ ಮಾಡಿ ಹಾಲ್ ಮಾರ್ಕ್ ಒಂದು ಪಾಸ್ ಆಗ್ಲಿಲ್ಲ ಅಂತೇಳಿ ಆದ್ರೆ ಗ್ರಾಹಕರು ಕೇಳ್ತಾರೆ, ಹಾಲ್ ಮಾರ್ಕ್ ಕೇಳ್ತಾರೆ. ನಮ್ಗೆ ಗ್ರಾಹಕರು ಮುಖ್ಯ ಗೊತ್ತಾಯ್ತಲ್ಲ. ಸೊ ಗ್ರಾಹಕರಿಗೆ ನಾವು ಒಳ್ಳೇದನ್ನ ಕೊಡ್ಬೇಕು, ಕರೆಕ್ಟ್ ಆದ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಬಟ್ ಇಷ್ಟೆಲ್ಲ ಕೊಟ್ಟಾದ ನಂತರ ಅವನು ಕೇಳಿದ ಸ್ಥಾನ ಕೊಡುವಂತದ್ದು ಗ್ರಾಹಕನ ಕರ್ತವ್ಯ. ಬೇಕಂದ್ರೆ ಅವನು ಯಾವುದು ಹಿಡನ್ ಆಗಿ ಮಾಡ್ತಾ ಇಲ್ಲ ಇದರಲ್ಲಿ ಗೊತ್ತಾಯ್ತಾ. ಅದ್ರಲ್ಲಿ ನೋಡಿ ಆ ಒಂದು ಆಭರಣದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿ ಐ ಗ್ಲಾಸ್ ಇಟ್ಕೊಂಡು ಹಾಲ್ ಮಾರ್ಕಿನ ಟ್ರೇಡ್ ಒಂದು ಸಿಂಬಲ್ ಇದೆ, ಟ್ರಯಾಂಗಲ್ ತ್ರಿಕೋನಾಕೃತಿ ಸಿಂಬಲ್ ಇದೆ. ಅದರಲ್ಲಿ ಏನೆಲ್ಲ ಕೋಡಿಂಗ್ ಇದೆ ಅಂತ ಹೇಳಿದ್ರೆ, ಯಾವ ಜುವೆಲ್ಲರಿ ಇದು ಆಯ್ತಾ, ಅವನು ರಿಜಿಸ್ಟ್ರೇಷನ್ ಮಾಡಿರ್ಬೇಕು, ರಿಜಿಸ್ಟ್ರೇಷನ್ ಈಗ ಕಂಪಲ್ಸರಿ ಬಿಡಿ, ಯಾವ ಹೆಸರಿನ ಜುವೆಲ್ರಿ ಅದರ ಹೆಸರು ಆಯ್ತಾ. ಆ ನಂತರ ಅವನ ಲೋಗೋ, ಆ ನಂತರ ಯಾವ ಸೆಂಟರ್ ಯಾವ ಹಾಲ್ ಮಾರ್ಕ್ ಸೆಂಟರ್ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಇಂಡಿಯಾದಲ್ಲೇ ಇರಲಿ ಸರ್, ಆ ಯಾವ ಹಾಲ್ ಮಾರ್ಕಿನ ಸೆಂಟರ್, ಆ ನಂತರ ಯಾವ ತಿಂಗಳು ಯಾವ ವರ್ಷ, ಇದಿಷ್ಟು ಮಾಹಿತಿ ಅದರಲ್ಲಿ ಕೋಡಿಂಗ್ ನಲ್ಲಿ ಇರ್ತದೆ. ನೀವು ಎಲ್ಲಿ ಹೋಗಿ ಚೆಕ್ ಮಾಡಿದ್ರು ಇದು ಎಲ್ಲಿ ಯಾರದ್ದು ಏನ್ ಎಲ್ಲಿ ಸೆಂಟರ್ ಯಾವಾಗ ಆದದ್ದು ಎಲ್ಲ ಇನ್ ಡೀಟೇಲ್ ತಿಳ್ಕೊಳ್ಬಹುದು ಆಯ್ತಾ. ಸೊ ಈ ತರದಲ್ಲಿ ಈಗ ಪ್ರೆಸೆಂಟ್ ಸಿಸ್ಟಮ್ ಈ ತರದಲ್ಲಿ ಮಾಡಿ ಕೇಂದ್ರ ಸರ್ಕಾರ ಎಲ್ಲಾ ಕಡೆ ಆದೇಶ ಮಾಡಿದ್ದಾರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗ್ರಾಹಕರಿಗೆ ಯಾವುದೇ ರೀತಿಯಿಂದ ತೊಂದರೆಗಳಾಗಬಾರ್ದು, ಏನು ಅವರಿಗೆ ಅವರು ಕೊಟ್ಟ ಹಣಕ್ಕೆ ಅವರಿಗೆ ತಕ್ಕದಾದ ಮೌಲ್ಯ ಇದು ಸಿಗ್ಬೇಕು. ಯಾಕಂದ್ರೆ ಈಗ ನಾನು ಒಬ್ಬ ಗ್ರಾಹಕನಾಗಿ ಹೇಳಿದ್ರೆ, ನಾವು ಎಷ್ಟು ನಾವೆಲ್ಲರೂ ಹೇಗಂದ್ರೆ ಕಷ್ಟಪಟ್ಟುಕೊಂಡು ಏನೋ ಒಂದು 4 ಅಣೆ 8 ಅಣೆ 1 ರೂಪಾಯಿ 10 ರೂಪಾಯಿ 100 ರೂಪಾಯಿ 1,000 ರೂಪಾಯಿ ಹೀಗೆ ಒಟ್ಟು ಮಾಡ್ಕೊಂಡು ಏನೋ ಒಂದು ಆಸೆ ಆಕಾಂಕ್ಷೆ ಅಥವಾ ಏನಾದ್ರೂ ಸೆಕ್ಯೂರಿಟಿ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದ್ರು ಅದಕ್ಕೋಸ್ಕರ ನಾವು ಅಷ್ಟು ಹಣ ಸಮವಹಿಸಿ ಮಾಡಿದಂತ ಹಣ ಅದು ಇದಾಗಬಾರ್ದು. ನಾನು ಇಷ್ಟೋರಿಗೆ ನಾನು ಇದೇ ಕಾನ್ಸೆಪ್ಟ್ ನಾನು ಏನ್ ನನ್ನ ಶೋರೂಮ್ ಸ್ಟಾರ್ಟ್ ಮಾಡಿದ್ರೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಶೋರೂಮ್ ಮಾಡಿ ಜನರಿಗೆ ಈಗಲೆಲ್ಲ ನಾನು ಮೊದಲಿಂದ ಮಾಹಿತಿ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೆ, ಅಂದ್ರೆ ನನ್ನ ಹತ್ರ ಬಂದವರಿಗೆ ಗೊತ್ತಾಯ್ತಾ, ನನ್ನ ಹತ್ರ ಬಂದವರಿಗೆ ನಾನು ಮಾಹಿತಿ ಕೊಡ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಹಿತಿ ಕೊಡ್ತೇನೆ ನೋಡಿ, ಸೊ ಇದನ್ನೇ ನಾನು ಹೇಳ್ತಾರೆ. ಹಾಗಾಗಿ ಇದು ನಿಮ್ಗೆ ಒಂದು ಒಂಥರ ನಿಮ್ಗೆ ಆಪತ್ಕಾಲ. ನಾನು ಏನ್ ಹೇಳುದಂತ ಹೇಳಿದ್ರೆ, ಒಂದ್ ಸಣ್ಣ ಟಿಪ್ಸ್ ಕೊಡ್ತೇನೆ ಏನಂತ ಹೇಳಿದ್ರೆ, ಎಲ್ಲರೂ ನೋಡಿ ಪ್ರತಿ ತಿಂಗಳು ನಿಮ್ಮ ಹತ್ರ ಸಾಧ್ಯ ಎಷ್ಟಾಗ್ತದೆ, ಎಷ್ಟು ಮಂತ್ಲಿ 1,000, 2,000, 3,000, 5,000 ಎಷ್ಟಾಗ್ತದೆ ನೋಡಿ, ಆ ಅದನ್ನ ನಿಮ್ಗೆ ಅದರಲ್ಲಿ ಎಷ್ಟು ಬಂಗಾರ ಸಿಗ್ತದೆ, ಆರ್ನಮೆಂಟ್ ಅಂತಲೇ ಬೇಕಿಲ್ಲ, ಬಂಗಾರ ತಗೊಳ್ಳಿ. ಅದು 22 or 24 ಕ್ಯಾರೆಟ್ ಯಾವ್ದಾದ್ರು ಸ್ವಲ್ಪ ಸ್ವಲ್ಪ ತಗೊಳ್ಳಿ, ನಿಮ್ಗೆ ಗೊತ್ತೇ ಆಗುದಿಲ್ಲ ಗೊತ್ತಾಯ್ತಾ.
ಆ ಸ್ವಲ್ಪ ಸ್ವಲ್ಪ ತಗೊಂಡು ಏನೋ ಒಂದು ಮನೆಯವ್ರ ಹತ್ರ ಕೊಡಿ, ಇಲ್ಲ ನೀವೊಂದು ಸೇಫ್ ಆಗಿ ಇಡಿ, ಅಷ್ಟೇ ಮಾಡಿಡಿ. ಯಾಕಂದ್ರೆ ಹಣ ಇದ್ರೆ ಖರ್ಚಾಗಿದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೊಂಥರ ನಿಮ್ಗೆ ಬ್ಯಾಲೆನ್ಸ್ ಇದೆ, ಒಂದು ಒಳ್ಳೆ ಟೈಮಿಗೆ ನಿಮ್ಗೆ ಬೇಕಾಗ. ನಿಮಗೆ ಅದು ನೀವು ಆ ಇನ್ವೆಸ್ಟ್ ಮಾಡಿದ್ದು ನಿಮ್ಗೆ ಗೊತ್ತೇ ಆಗುದಿಲ್ಲ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ನಿಮ್ಗೆ ರಿಟರ್ನ್ಸ್ ಇದೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ. ನಿಮಗೆ ತಗೊಳ್ಳುವಾಗ ಪ್ರತಿ ತಿಂಗಳ ಏನೋ ಒಂದು ಸೇವಿಂಗ್ಸ್ ನಲ್ಲಿ ಒಂದು 3,000 5,000 ಅಥವಾ 1 gram ಅರ್ಧ ಗ್ರಾಮ್ ಹೀಗೆ ತಗೊಳ್ತಾ 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 ಎಷ್ಟು ಕೊನೆಗೆ ಒಂದು 3-4 ವರ್ಷದಲ್ಲಿ ಎಷ್ಟು ಬಂಗಾರ ಆಗ್ತದೆ ನೀವೇ ನೋಡಿ. ಅದೇ ನೀವು ಇನ್ನೊಂದ್ ಸೈಡ್ ತಿಂಗಳ ಇಷ್ಟು ಹಣ ನನ್ನ ಹತ್ರ ಸೇವ್ ಮಾಡಿ ಇಡ್ಲಿಕ್ಕೆ ಆಗ್ತಿತ್ತಾ ಇಷ್ಟರವರೆಗೆ ಅಂತೇಳಿ ಅದು ಕ್ರಾಸ್ ಕ್ವೆಶನ್ ನಿಮ್ಮೊಳಗೆ ನೀವು ಹಾಕ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಾನು ಸ್ಟಾರ್ಟ್ ಮಾಡ್ದೆ, ನನ್ಗೆ ಇದರಲ್ಲಿ ಒಂದು 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಶೋರೂಮ್ ಮಾಡ್ತೀನಿ, ಜಾಸ್ತಿ ಆಯ್ತು ಬಿಡಿ. ಸೊ ನಾನು ಕೆಲವರಿಗೆಲ್ಲ ಒಂದು ತುಂಬಾ ಕಷ್ಟದಲ್ಲಿ ಇರೋರಿಗೆಲ್ಲ ಅತಿ ಆತ್ಮೀಯರಿಗೆ ಮತ್ತೆ ನನ್ಗೆ ಗೊತ್ತಿರೋರಿಗೆ ಏನ್ ಮಾಡ್ತೇವೆ ಮನೇಲೆಲ್ಲ ಮದುವೆ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅದ್ ಮಾಡ್ಬೇಕು, ನಾನು ಅವ್ರಿಗೆ ಒಂದು ಸಜೆಸ್ಟ್ ಮಾಡುದು ಏನಂತ ಹೇಳಿದ್ರೆ, ಇಲ್ಲ ನೋಡಿ ನೀವು ಪ್ರತಿ ತಿಂಗಳು ಎಷ್ಟಿದೆ ನಿಮ್ಮ ಹತ್ರ ಎಷ್ಟಿದೆ, ಆರ್ನಮೆಂಟ್ ಬೇಡ, ಆರ್ನಮೆಂಟ್ ನಿಮ್ಗೆ ಅಗತ್ಯ ಇದ್ರೆ ತಗೊಳ್ಳಿ ಮುಂದೆ ನಿಮ್ಗೆ ಇಲ್ಲಲ್ವಾ. ಆ ನೀವು ಒಂದು ಚಿನ್ನ ನಿಮ್ಗೆ ಎಷ್ಟು ಸಾಧ್ಯತೆ ಉಂಟು ತಿಂಗಳು ತಿಂಗಳು ಸೇರಿಸ್ಕೊಳ್ತಾ ಬಂದು ತಿಂಗಳು ತಿಂಗಳು ಸೇರಿಸ್ಕೊಳ್ತಾರೆ, ಆವಾಗ ನಿಮ್ಗೆ ಮುಂದೆ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಥವಾ ಗಂಡು ಮಗು ಇದ್ದಾನೆ ಅಥವಾ ನಿಮ್ಗೆ ಮದುವೆ ಮಾಡ್ಕೊಳ್ಬೇಕು ಏನಾದ್ರು ಇರ್ತದಲ್ಲ. ಆವಾಗ ನೋಡಿ ಪ್ರತಿ ಒಂದು ಈ ಮದುವೆ ಶುಭಾರಂಭ ಇದ್ರಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಹಣ ಇದ ಬೇಕಾಗುದು ಒಂದು ಹಣಕ್ಕೆ ಇದು ಚಿನ್ನಕ್ಕೋಸ್ಕರ, ಚಿನ್ನ ಲಕ್ಷಗಟ್ಟಲೆ ಹೋಗ್ತದೆ ಅದು ಒಂದೇ ಸತಿ ಕೆಲವೊಬ್ರಿಗೆ ಸಾಧ್ಯ ಆಗುದಿಲ್ಲ. ಇವ್ಯೋ ಇದ್ದವ್ರಿಗೆ ತೊಂದ್ರೆ ಇಲ್ಲ ಬಿಡಿ, ಬಟ್ ನಾನು ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಹೇಳೋದು ಅವ್ರಿಗೆ ನಾನು ಈ ತರ ಸಜೆಷನ್ ಕೊಟ್ಟು ಎಲ್ಲರು ತುಂಬಾ ಸಕ್ಸಸ್. ಅವ್ ಕೆಲವರೆಲ್ಲ ಹೇಳೋದು ನೋಡಿದ್ರೆ ನೀವು ನಂಬ್ತಿರ ಬಿಡ್ತೀರ, ಇಲ್ಲ ಸರ್ ನೀವು ಅದೊಂದು ಇದು ಕೊಟ್ಟಿದ್ದು ನಮ್ದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಬಂಗಾರ ಒಟ್ಟಾಗಿದೆ ನಮ್ಗೆ ಗೊತ್ತಾಗಲಿಲ್ಲ, ಅದೇ ನಾವು ಅಷ್ಟು ಹಣ ನಾವು ಸೇವ್ ಮಾಡ್ತಿದ್ರು ನಾವು ಬ್ಯಾಂಕ್ ನಲ್ಲಿ ಇಟ್ರು ನಮ್ಗೆ ತಲೆಯಲ್ಲಿ ಹೇಳ್ತಾರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಅಷ್ಟುಂಟಲ್ಲ ಸ್ವೈಪ್ ಮಾಡುವ ಅಂತೇಳಿ, ATM ವಿತ್ಡ್ರಾ ಮಾಡು ಅಂತೇಳಿ, ಈ ತರ ಸಬ್ಕಾನ್ಶಿಯಸ್ ಲೆವೆಲ್ಗೆ ಬರ್ತಿತ್ತು. ಬಟ್ ಇದನ್ನು ನಾವು ತಗೊಂಡೋಗಿ ಅಮ್ಮನ ಹತ್ರ ಅಪ್ಪನ ಹತ್ರ ಯಾರತ್ರ ಕೊಟ್ಟಿದ್ದೆ ಅವ್ರು ಸೇಫ್ ಆಗಿರ್ತಿದ್ರು. ಲಾಸ್ಟಿಗೆ ಅವ್ರಿಗೆ ಏನು ಹೊರೆ ಆಗ್ತಿತ್ತು ಅಂತ ಹೇಳಿದ್ರೆ ಬೇರೆ ಖರ್ಚು ಮಾತ್ರ, ಛತ್ರ ಖರ್ಚು ಮತ್ತೆ ಊಟ ಖರ್ಚು ಇಷ್ಟು ಮಾತ್ರ. ಬಟ್ ಮೇಜರ್ ಬರುವಂತದ್ದು ಈಗ ಯಾವುದೇ ಒಂದು ಶುಭ ಸಮಾರಂಭ ಮದುವೆ ಮುಂಜಿಗಳಿಗೆಲ್ಲ ಬೇಕಾಗುವಂಥದ್ದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಈ ಚಿನ್ನ ಗೊತ್ತು. ಸೊ ಅದಕ್ಕೋಸ್ಕರವಾಗಿ ಈ ತರದಲ್ಲಿ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ, ನೀವು ಸೇಫರ್ ಸೈಡ್ಗೆ ಹೋಗ್ತೀರ ಮತ್ತು ನಿಮ್ಗೆ ಗೊತ್ತಾಗದ್ರೆ ಸ್ವಲ್ಪ ಫ್ರೀ ಆಗಿ ಆಗತ್ತೆ ನಿಮ್ದು ಅಂತೇಳಿ ಇವತ್ತಿನ ಈ ಒಂದು ಪ್ರಾರಂಭಿಕವಾದಂತ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಸೊ ಇದರಲ್ಲಿ ಏನಾದ್ರೂ ನಿಮ್ಗೆ ಇದಕ್ಕೆ ಇಷ್ಟು ಈ ಒಂದು ಬೇಸಿಕ್ ನಾನು ಕೊಡ್ತಾ ಇದ್ದು ಮುಂದಿನ ದಿನಗಳು ಬಹಳ ಬೇರೆ ಕೊಡ್ತೇನೆ ಗೊತ್ತಾಯ್ತಾ, ನಿಮ್ಗೆ ಬೇಕಾಗೋ ರೀತಿಯಲ್ಲಿ. ಯಾಕಂದ್ರೆ ಜನರಲ್ ಆಗಿ ಅವೇರ್ನೆಸ್ ಬೇಕು ಎಲ್ಲರಿಗೂ ಗೊತ್ತಾಯ್ತಾ. ಬಟ್ ಒಂದ್ ಥಿಂಗ್ ಏನಂತ ಹೇಳಿದ್ರೆ, ನೀವ್ ಯಾರು ಇಷ್ಟೆಲ್ಲ ಕೊಟ್ಟ ನಂತರ ಪಾಪ ಅವನ ಯಾರು ಕೆಲಸ ಮಾಡಿದವನು ಅಥವಾ ನಿಮ್ಗೆ ಒಡವೆ ಮಾಡಿ ಕೊಟ್ಟವನು ಅವನಿಗೆ ಬೇರೆ ಏನಲ್ಲ ಅವ 10 ರೂಪಾಯಿ ಅಲ್ಲ 100 ರೂಪಾಯಿ ಜಾಸ್ತಿ ಕೇಳಿದ್ರು ಕಣ್ಣು ಮುಚ್ಚಿ ಕೊಡಿ, ಅದ್ರಲ್ಲಿ ಏನು ಇದ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವನ ಶ್ರಮ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಿಮ್ಗೆ ಕೊಟ್ಟಿರ್ತಾನೆ ಯಾರೇ ಆಗಿರ್ಲಿ ಗೊತ್ತಾಯ್ತಾ. ಅವನವನ ಶ್ರಮಕ್ಕೆ ಒಂದು ಅವನು ಇದ್ ಮಾಡ್ಲೇಬೇಕಲ್ವಾ. ಸೊ ಅದನ್ನಲ್ಲಿ ಮಾತ್ರ ಎಲ್ಲಿಯೂ ಯಾರು ಬಾರ್ಗೇನ್ ಮಾಡ್ಕೋಬೇಕು ಗೊತ್ತಾಯ್ತಾ. ಇದು 20-30 ವರ್ಷ ಹಿಂದಾದ್ರೆ ಬೇರೆ ಇತ್ತು ಗೊತ್ತಾಯ್ತಾ. ಈಗ ತುಂಬಾ ಕಾಂಪಿಟೇಷನ್ ಅಂತ ಹೇಳಿದ್ರೆ ಪ್ರತಿಯೊಂದು ಕಾಂಪಿಟೇಷನ್ ಅದು ಒಳ್ಳೇದೇ, ಒಳ್ಳೆ ಬೆಳವಣಿಗೆ ಅದು ಆಕ್ಚುಲಿ ಗೊತ್ತಾಯ್ತಾ. ಎಲ್ಲರಿಗೂ ನಮಗೂ ಒಳ್ಳೇದು ಗ್ರಾಹಕರಿಗೂ ಒಳ್ಳೇದು ಬೆಳವಣಿಗೆ ಗೊತ್ತಾಯ್ತಾ. ಸೊ ಅಲ್ಲಿ ಒಂದು ಕಾಂಪ್ರಮೈಸ್ ಅಂತ ಹೇಳಿದ್ರೆ ನಾನು ಹೇಳುದು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು, ಬಟ್ ಯಾರೇ ಆಗ್ಲಿ ಇಷ್ಟೆಲ್ಲ ಇದು ನಿಮ್ಗೆ ಮಾಡಿಕೊಟ್ಟದಂತ ಮತ್ತೆ ಎಲ್ಲಿಯೂ ಇದು ಮಾಡ್ಕೊಳ್ಬೇಡಿ. ಎಲ್ಲಿ ಜಾಸ್ತಿ ಹಾಕುವಂತ ಚಾನ್ಸಸ್ಸೇ ಇಲ್ಲ, ಹಾಕುವಂತ ಇದು ಸಂದರ್ಭ ಬರುದಿಲ್ಲ ಗೊತ್ತಾಯ್ತಾ. ಬಟ್ ಅವನು ಮಾತ್ರ ಏನಿದೆ ಅದನ್ನ ಕೊಟ್ಬಿಡಿ, ಅದೇ ಅದ್ರಲ್ಲಿ ಮತ್ತೆ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಈ ಸೆಷನ್ ಅನ್ನ ಈ ಪ್ರಾರಂಭಿಕವಾದಂತಹ ಈ ಒಂದು ಪ್ರಥಮವಾದ ಮಾಹಿತಿಯನ್ನ ಇವತ್ತಿಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದ್ರ ಬಗ್ಗೆ ಏನಾದ್ರು ಯಾರಿಗಾದ್ರೂ ಕನ್ಫ್ಯೂಷನ್ ಏನಾದ್ರು ಇದೆ ನಮ್ ಏನಾದ್ರೂ ಕೇಳ್ಬೋದು, ಎಲ್ಲರಿಗೂ ಬೇಕಾಗಿ ಅದು ಒಬ್ಬರಿಗೆ ಅಂತಿಲ್ಲ, ಅದರಿಂದ ಎಲ್ಲ ಎಲ್ಲರಿಗೂ ಉಪಯುಕ್ತ ಆಗುವ ರೀತಿಯ ಒಂದು ಕ್ವಶನ್ ಇದೆ ಕೇಳಿ. ಸರ್, ಈಗ ಡೌಟ್ಸ್ ಗಿಂತ ಮುಂಚೆ ಈಗ ನನ್ನ ಅನುಭವನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಚಿನ್ನ ತಗೊಳ್ಳಿ ಅಂದ್ಕೊಳ್ಳೆ ಅವರು ಎಲ್ಲಿ ಬೇಕಾದ್ರೆ ತಗೋಬಹುದು ಆಯ್ತಾ. ಈಗ ನಮ್ಮ ಹತ್ರನೇ ಬರ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ, ಎಲ್ಲಿ ಬೇಕಾದ್ರೆ ತಗೋಬಹುದು. ಸೊ ಇದ್ರಲ್ಲಿ ಫಸ್ಟ್ ಏನಂದ್ರೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ 100% ಇಲ್ಲ ಅಂತ. ಸೊ ಚಿನ್ನದ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ. ನನ್ನ ಅನುಭವ ಹೇಳೋದಾದ್ರೆ ಸರ್, ನನ್ನ ಅನುಭವ ಹೇಳೋದಾದ್ರೆ ಏನಾಯ್ತಂದ್ರೆ, ಒಂದ್ಸತಿ ಹೇಳಿದ್ನಲ್ಲ ನೀವು ನಂಗೆ ಪರಿಚಯ ಇದ್ರಿ ಅನ್ಸುತ್ತೆ, ನಾವು ಹೆಚ್ಚು ಕಮ್ಮಿ ಹಳ್ಳಿಲಿದ್ವಿ ಅಂದ್ರೆ ನಾನು ಒಂದು 2-3 ಕ್ಲಾಸ್ ಅಲ್ಲಿ ಇದ್ದೆ. ಸೊ ನಮ್ಮ ತಾಯಿ ಏನ್ ಮಾಡಿದ್ರು, ನಮ್ಮ ಅಪ್ಪನಿಗೆ ಗೊತ್ತಿಲ್ದಂಗೆ ಚಿನ್ನವನ್ನ ಖರೀದಿ ಮಾಡಿ 2-3 ಕ್ಲಾಸ್ ಅಂತ ಹೆಚ್ಚು ಕಮ್ಮಿ 1997-98 ಇಸ್ವಿಯ ಮಾತು. ಸೊ ಅವಾಗೆಲ್ಲ ಚಿನ್ನದ ರೇಟ್ ಹೆಚ್ಚು ಕಮ್ಮಿ 1.5-3 ಸಾವಿರ ಇದ್ದಿತ್ತ ಸರ್, 97-98 ರಲ್ಲಿ ಇನ್ನು ಕಡಿಮೆ ಇತ್ತಲ್ಲ. ಹ,
ಯಾಕಂದ್ರೆ ನಮ್ಮಅಮ್ಮ ಏನ್ ಮಾಡೋದು, ಚಿನ್ನ ತಗೋಬಿಡೋದು. ನಮ್ಮಅಪ್ಪ ಜಗಳ ಮಾಡೋದು, ಯಾಕೆ ನೀನ್ ಚಿನ್ನ ತಗೋತಿದ್ಯ ಹಾಗೆ ಹೇಗೆ. ಸೊ ಅದ್ ಏನಾಯ್ತು ಅಂದ್ರೆ, ಆ ಹಳ್ಳಿಯಿಂದ ಉಳಿಸ್ಕೊ ಬಂದು 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 ಏನಾಯ್ತು ಅಂದ್ರೆ 2020 August ಅಲ್ಲಿ ನಮ್ ತಂಗಿ ಮದ್ವೆ ಮಾಡ್ತು. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿದ ಚಿನ್ನ ಏನಂದ್ರೆ ಈ ಹಳ್ಳಿಯಿಂದ ಉಳಿಸ್ಕೊ ಬಂದಿದ್ವಲ್ಲ ಅದೇ ಚಿನ್ನ. ಹೆಚ್ಚು ಕಮ್ಮಿ ಅವತ್ತಿನ ರೇಟಿಗೆ ನಾವು ಏನಾದ್ರೂ ಚಿನ್ನ ತಗೊಳ್ಳಿಕ್ ಹೋಗಿದ್ರೆ ಹೆಚ್ಚು ಕಮ್ಮಿ 10-12 lakh rupees ಬೇಕಿತ್ತು ನಮ್ಗೆ. ಸೊ ಯಾರಿಗೆ, ನಿಮಗೆ ಮಕ್ಕಳಾಗಿರ್ಬೋದು, ಆಸ್ ಎ ವೆಲ್ ವಿಶರ್ಸ್ ನಾವು ಹೇಳ್ತಾ ಇರೋದೇನಂದ್ರೆ, ಯಾರೇ ನಿಮ್ಗೆ ಹುಟ್ಟಂದ್ರೆ ಅಟ್ ಲೀಸ್ಟ್ ತಿಂಗಳಿಗೆ ಒಂದು 500,000 rupees ಹೊರೆ ಆಗಲ್ಲ ಸರ್, ಅಷ್ಟುದ್ದಾರು ತೆಗೆದುಕೊಳ್ತಾ ಹೋಗೋದು. ಯಾಕಂದ್ರೆ ನೀವು ಹೇಗ್ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ನೀವು ಮಕ್ಳು ವಯಸ್ಸಿಗೆ ಬಂದಾಗ, ಆಫ್ಟರ್ 25 years 28 years ಮಗಳಿಗೆ ಬಂದ್ ನಾ ಇಷ್ಟು ಚಿನ್ನ ಸಂಪಾದಿಸ್ ಅಂತ ನಿಮಗೆ ಆಶ್ಚರ್ಯ ಆಗತ್ತೆ. ಅದ್ ನನಗೂ ಕೂಡ ಪ್ರಾಕ್ಟಿಕಲ್ ಖಂಡಿತ. ಆಮೇಲೆ ಇದ್ರ ಹಿಂದೆ ಚಿನ್ನದ ಹಿಂದೆ ಇರತಕ್ಕಂತ ಸತ್ಯ, ಹೇಗ್ ಮೋಸ ಮಾಡ್ತಾರೆ, ಮಿಕ್ಸಿಂಗ್ ಅಲ್ಲಿ ಹೇಗ್ ಮೋಸ ಆಗಿದೆ, ಅದ್ರ ಕ್ಯಾಲ್ಕುಲೇಷನ್ಸ್ ಏನು, MNCಗಳಲ್ಲಿ ಹೇಗ್ ಮೋಸ ಮಾಡ್ತಾರೆ, ಶೋರೂಮ್ಗಳಲ್ಲಿ ಹೇಗ್ ಮೋಸ ಮಾಡ್ತಾರೆ, ಇನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಗಳನ್ನ ನಮ್ಮ ಉದಯ್ ಅವರು ಖಂಡಿತವಾಗಿ ಶೇರ್ ಮಾಡ್ಲಿಕ್ಕಿದ್ದಾರೆ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಅಷ್ಟೇ. ಸೊ ಇದೆಲ್ಲರ ಸದುಪಯೋಗ ನೀವು ಪಡ್ಕೋಬೇಕು ಅಂತ ನಾನು ಯಾರು ಡೌಟ್ ಆಗಿದೆ ಖಂಡಿತವಾಗಿ ಯಾರು ಡೌಟ್ ಇದ್ರೆ ಕೇಳ್ಬೋದು. ಇದ್ರ ಹಿಂದೆ ಇರತಕ್ಕಂತ ಸೀಕ್ರೆಟ್ಸ್ ಖಂಡಿತವಾಗಿ ಯಾರು ಹೇಳಲ್ಲ. ಯಾಕಂದ್ರೆ ವ್ಯಾಪಾರಂ ಏನೋ ಸರ್ ಅದು ಅನ್ನೋ ಶ್ಲೋಕ ಬರುತ್ತೆ, ವ್ಯಾಪಾರಂ ದ್ರೋಹ ಚಿಂತ ನಮ್ಮಂತ. ಸೊ ಹಾಗಾಗಿ ಹೌದು, ದ್ರೋಹ ಮಾಡ್ಬೇಕು, ಆದ್ರೆ ಅದ್ರಲ್ಲೊಂದು ಮಾರ್ಜಿನ್. ಅದನ್ನೇ ನಾನು ಹೇಳಿದ್ದು ಗೊತ್ತಾಯ್ತಾ ಲಾಸ್ಟ್ ಕೊನೆಯಲ್ಲಿ ಏನ್ ಹೇಳಿದ್ದು ಅಂತ ಹೇಳಿದ್ರೆ, ಇಷ್ಟೆಲ್ಲ ಇವತ್ತಿನ ದಿವಸ ಈ ಒಂದು ಬೆಳವಣಿಗೆ ಎಲ್ಲರಿಗೂ ಒಳ್ಳೇದೆ, ಬಟ್ ಲಾಸ್ಟ್ ಫೈನಲಿ ಆ ಒಂದು ಬಾರ್ಗೇನಿಂಗ್ ಇರುತ್ತಲ್ಲ, ಬಟ್ ಬಾರ್ಗೇನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಎಫರ್ಟ್ ಹಾಕಿರ್ತಾನೆ ಅವನು, ಅವನ ಆ ಒಂದು ಕಲೆಗಾದ್ರೂ ಬೆಲೆ ಕೊಟ್ಕೊಂಡು ಅವನು ಒಂದು ಇದಲ್ವಾ. ಸೊ ಅದಕ್ಕೋಸ್ಕರ ಹೇಳಿ ಲಾಸ್ಟಿಗೆ ಗೊತ್ತಾಯ್ತಾ. ಸರ್ ನಮಸ್ತೆ. ವ್ಯಾಪಾರಂ ದ್ರೋಹ ಚಿಂತಕಂ ಅಂತ ಹೇಳಿದ್ರಲ್ಲ, ಅದ್ ಏನಾಗುತ್ತೆ ಅಂದ್ರೆ ಸ್ಕಿಲ್ನೆಸ್ ಗೊತ್ತಿಲ್ಲ ಅಂದ್ರೆ ಈ ತರ ಮಾಡ್ಲಿಕ್ಕೆ ಚಾನ್ಸ್ ಇರುತ್ತೆ ಸರ್. ಅವರು ಪರ್ಸೆಂಟೇಜ್ ಲೆಕ್ಕ ಹಾಕ್ತಾರೆ ಆತರ. ಯಾವುದೇ ಈಗ ಆಚಾರ ಆಗ್ಲಿ ಯಾರು ಆಕ್ಚುಲಿ ಅವ್ರ ಸ್ಕಿಲ್ನೆಸ್ ಇರುತ್ತೆ, ಹಾಗೆ ಅಂತವ್ರು ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಫೀಲ್ಡ್ ಅಷ್ಟು ಫೇತ್ ಫೀಲ್ಡ್ ಬೇರೆ ಯಾವ್ದಿಲ್ಲ ಸರ್. ನಾವು ಏನು ಕೊಡಲ್ಲ, ನಿಮ್ ಒಂದ್ ಚೀಟಲ್ಲಿ ಬರ್ಕೊಡ್ತೀರಿ, ಲಕ್ಷಗಟ್ಟಲೆ ವಹಿವಾಟು ನಡೀತೀವಿ ಹಿಂದಿನಿಂದ 100 years ಹಿಂದಿನಿಂದ. ನಿಮ್ಗೆ ನೀವು ಚೆಕ್ ಇಲ್ಲ ಏನೂ ಇಲ್ಲ, ಒಂದ್ ಚೀಟಿ ಅಷ್ಟೇ, ಮತ್ತೇನು ನಮ್ಮಷ್ಟು ನಂಬಿಕೆಯ ವ್ಯಾಪಾರ ಅನಾದಿ ಕಾಲದಿಂದ ಬರೀ ಒಂದ್ ಚೀಟಿ ಒಂದು ವಿಶ್ವಾಸ ಅಷ್ಟೇ. ಏನಂದ್ರೆ ಅವ್ರು ಶ್ರಮ ವಹಿಸಿದಕ್ಕೆ ತಗೊಂತಾರೆ, ಅದಕ್ಕೆ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಆಚಾರ ಎಲ್ಲ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ತಪ್ಪು. ಆ ತಪ್ಪು ಬಂದ್ಬಿಟ್ಟು ಇವತ್ತಿನ ಜನರೇಷನ್ ಅಲ್ಲಿ ಏನ್ ಬಂದ್ಬಿಟ್ರೆ ಡೈರೆಕ್ಟ್ 10% ಅಂತಾರೆ, 20% 19% ಅದೆಲ್ಲ ಲೆಕ್ಕ ಹಾಕಿದ್ರೆ ಅದು ಆಚಾರ ತಗೊಂತ ಏನೂ ಅಲ್ಲ. ಅವ್ರ ಶ್ರಮ ಏನೂ ಅಲ್ಲ. ಆತರ ಆಗಿದ್ರೆ ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮನಸ್ಸಿನಲ್ಲಿ ಇರ್ಬೋದಿತ್ತು ಅವರೆಲ್ಲ ಬರ್ಬೋದಾಗ ಹೋಗ್ಬಿಡ್ತಾರೆ. ಒಂದು ಇದು ನಿದರ್ಶನ ಕೊಡ್ತೀನಿ, ಒಂದೇ ಒಂದು ನಿದರ್ಶನ ನೀವು ಕ್ಯಾಲ್ಕುಲೇಟ್ ಮಾಡಿ. ನಮ್ಮಲ್ಲಿ 8 grams ಒಂದ್ ಪೌನ್ ಕಾಯಿನ್ ಬರ್ತದೆ, ಕಾಯಿನ್ ಅದು ಕೆಲವು ಗಿಫ್ಟ್ ಮದುವೆಗೆ ಗಿಫ್ಟ್ ಕೊಡಕ್ಕೆ ಇದ್ ಮಾಡ್ತಾರೆ ಸರಿಯಾ. ಇವತ್ತಿನ ವ್ಯಾಲ್ಯೂ ಅದಕ್ಕೆ ನೀವು ನಂಬ್ತಿರ ಬಿಟ್ಟು 40,000 rupees ಒಂದ್ ಕಾಯಿನ್ 40,000 rupees ಆಜುಬಾಜು ಆಗ್ತದೆ ಆಯ್ತಾ ಸರಿಯಾ. 20,000 rupees ಎಷ್ಟು ಲಾಭ ಸಿಗ್ಬೋದು ನಾನು ಸೀದಾ ಹೇಳ್ತೇನೆ, 40,000 rupees ನಾನೊಂದು ಕಾಯಿನ್ ಅನ್ನ ನಿಮಗೆ ಕೊಟ್ರೆ ನನಗೆ ಎಷ್ಟು ಲಾಭ ಸಿಗ್ಬೋದು ಹೇಳಿ, ಫ್ರಾಂಕ್ ಆಗಿ ಹೇಳಿ. ನೀವು ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ, ನಿಮ್ಮ ಒಂದು ಇಮ್ಯಾಜಿನೇಷನ್ ಪ್ರಕಾರ 40,000 ನಂದು ಇನ್ವೆಸ್ಟ್ಮೆಂಟ್ ಆಯ್ತಾ, ಇನ್ವೆಸ್ಟ್ಮೆಂಟ್ 40,000 ನಾನ್ ನಿಮಗೆ ಕೊಟ್ಟಾವಾಗ ನಾನು ಎಷ್ಟು ಲಾಭ ಗಳಿಸಿರ್ಬೋದು ಅಂತ ಹೇಳಿ ಹೇಳಿ, ಎಷ್ಟು ಸಿಗ್ಬೋದು ಹೇಳಿ. ನಾನು ಎಷ್ಟು ಈಗೇನಿಲ್ಲ ಅಂದ್ರೆ 1,000 rupees ಅಷ್ಟೇ ನಾವು ತಗೊಂಡೋದ್ ಅದಕ್ಕೆ ಪ್ರಾಫಿಟ್. ಒಂದ್ರೆ 1,000 rupees ಅಷ್ಟೇ ಬರೋದು ಈಗ ಎಲ್ಲ ನಮಗೆ ಬೆನಿಫಿಟ್ ಟೋಟಲಿ. ಮ್ಯಾಕ್ಸಿಮಮ್ ಹೇಳ್ತೀರ ನಾನು, ಇದು ಮ್ಯಾಕ್ಸಿಮಮ್ ಅಂದ್ರೆ 1,000 rupees ತಗೋಬಹುದು, ಅಥವಾ ಅದು 1% 0.5% 1% ಅಂದ್ರೆ ಅಲ್ಲಿಗೆ 200 rupees ಆಯ್ತು ಅಷ್ಟೇ, ಬೇರೆ ಇಲ್ಲ.
ಸರ್ ನಾನು ಡೈರೆಕ್ಟ್ ಹೇಳ್ತೇನೆ, ಇದು ಇಮ್ಯಾಜಿನೇಷನ್ ಬೇಡ, ಅಕ್ಯುರೇಟ್ ಅಕ್ಯುರೇಸಿ ಹೇಳ್ತೇನೆ. ಗೊತ್ತಾಯ್ತಾ, ಜಿಎಸ್ಟಿ ಬಿಲ್ ಇವತ್ತು ಜಿಎಸ್ಟಿ ಬಿಲ್ ಎಲ್ಲರೂ ಮಾಡ್ಲೇಬೇಕು, ಮಾಡದಿರ ಆಗುದಿಲ್ಲ ಆಯ್ತಾ. ಜಿಎಸ್ಟಿ ಬಿಲ್ ಎಲ್ಲ ಮಾಡಿ ನೀವು ಜಿಎಸ್ಟಿ ಜಾಸ್ತಿ ಕಟ್ಟಿರ್ತಾರೆ, ಅದಕ್ಕೆ ನನಗೆ ಸಿಗೋದು 200 ರೂಪಾಯಿ ಸರ್, 200 ರಿಂದ 250 ರೂಪಾಯಿ ನಂಬ್ತೀರಾ? ಯಾರು ನಂಬೋದಿಲ್ಲ ಸರ್, ಯಾರು ಹೌದು ಸರ್ ರಿಯಲಿ ಅದು ಹೇಳ್ತಾರೆ. ಅಂದ್ರೆ ನೀವು ಮ್ಯಾಕ್ಸಿಮ್ ಇನ್ವೆಸ್ಟ್ ಮಾಡ್ತಾರೆ, ಕೆಲವರೆಲ್ಲ ಸ್ಕಿಲ್ ಬಿಸಿನೆಸ್ ಗೋಸ್ಕರ ಮಾಡ್ತಾರಲ್ಲ ಸರ್, ಅವ್ರಿಗೆ ಹೇಳಿದ್ದೆ ನಾನು ಪ್ರಾಫಿಟ್. ಇದು ಆಕ್ಚುಲಿ ವರ್ಕ್ ಮಾಡೋ ಸ್ಕಿಲ್ನೆಸ್ ಗೊತ್ತಿದ್ದವ್ರಿಗೆ ಕಡಿಮೆನೆ. ಅದೇ ನಾನು ಹೇಳಿದಲ್ಲ, 200 ರೂಪೀಸ್ ಇಂದ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲ ಅದೇ ಅಲ್ಲ ಸರ್, ನಾನು ಮೊದ್ಲು ಕೆಲಸ ಮಾಡ್ತಿದ್ದೆ, ನನ್ ಶೋರೂಮೇ ಇದೆ, ರೆಡಿ ಟು ಇಟ್ ಶೋರೂಮೇ ಇದೆ ಅಂತ. ಗೊತ್ತಾಯ್ತಾ, ನಾನು ಒಬ್ಬ ಇದೆ ಶೋರೂಮ್ ಮಾಲೀಕನೇ. ಗೊತ್ತಾಯ್ತಾ, ಅದಕ್ಕೆಲ್ಲ ನಾನು ಹೇಳ್ತಿರೋದು ಅದೇ. 40 ನೀವತ್ತಿಂದ ಬೆಂಗಳೂರಲ್ಲಿ ಉಡುಪಿ ಮಂಗಳೂರಲ್ಲಿ ದಿನಕ್ಕೆ ಒಂದ್ 2000 ರೂಪಾಯಿ ಎಳ್ನೀರು ಕೂತ್ಕೊಂಡ್ರೆ ನಾನು ಸಾಯಂಕಾಲ 500 ರೂಪಾಯಿ ಮಾಡ್ತಾನೆ ಬರ್ತಾರೆ. ನಾನು ಸಹ ಶೋರೂಮ್ ಇಟ್ಟು ಬಿಟ್ಟಿದೀನಿ, ಈಗೆಲ್ಲ 4 ಇಯರ್ಸ್ ಆಯ್ತು. ವಿಶ್ವಚೇತನ ಜ್ಯುವೆಲ್ಸ್ ಅಂತ ಬಿಟ್ಟಿದ್ವಿ, ಹಾಗಾಗಿ 4 ಇಯರ್ಸ್ ಆಯ್ತು ಬಿಟ್ಟು. ಬಟ್ ನಾನು ಕೆಲಸಗಾರಲ್ಲ, ನಮ್ ತಂದೆ ಕೆಲಸಗಾರರು. ಬಟ್ ನಾನು ಸುಮ್ನೆ ಆಫ್ಟರ್ ರಿಟೈರ್ಮೆಂಟ್ ಅಲ್ಲಿ ಈ ತರ ಒಂದು ಶೋರೂಮ್ ಹಾಕಿ ಕೆಲಸ